ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ ಕಳೆದ ಒಂದು ವಾರ ನಾವು ಏನಪ್ಪಾ ಮಾಡಿದ್ರೆ ಆರನೇ ವಾಲ್ಯೂಮ್ನಲ್ಲಿ ನಾಲ್ಕನೇ ಅಧ್ಯಾಯನ ನಾವು ಧ್ಯಾನ ಮಾಡ್ತಾ ಬಂದ್ರಿ ಸೊ ಕಳೆದ ವಾರ ನಾವು ನೋಡಿರಂತ ಒಂದು ಮುಖ್ಯವಾದ ಒಂದು ಪಾಠದಲ್ಲಿ ಸಾರಾಂಶ ಯಾರಿಗಾರ ಹೇಳಕ್ ಆಗ್ತದ ಏನು ಸಾರಾಂಶ ನೋಡಿದ್ರೆ ಕಳೆದ ವಾರ ಅಂತ ನೂತನ ಸೃಷ್ಟಿನ ದೇವರು ಯಾವ ತರ ನೋಡ್ತಾರೆ ಒಂದು ಔಟ್ವರ್ಡ್ ಆಗಿರಂತ ಒಂದು ಇದರಲ್ಲಿ ನೋಡ್ತಾರ ಅಥವಾ ಮನಸ್ಸಲ್ಲಿ ಅಂತ ಉದ್ದೇಶಗಳ ಮೇಲೆ ದೇವರು ಅವ್ರಿಗೆ ತೀರ್ಪು ಮಾಡ್ತಾರ ಮನುಷ್ಯನ ಉದ್ದೇಶಗಳ ಮೇಲೆ ಸೊ ಅದಕ್ಕೆ ನಾವು ಯೇಸು ಕ್ರಿಸ್ತನ ಒಂದು ಸ್ವರೂಪ್ಯನ ನಾವು ಮೊದಲು ಮೊದಲು ಎಲ್ಲಿ ಬೆಳೆಸ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ಹೊರಗಡೆನ ಇಲ್ಲ ತೋರಿಕೆಗ ಇಲ್ಲ ನಮ್ಮ ಹೃದಯದಲ್ಲ ಹೃದಯದಲ್ಲಿ ಅಲ್ವರ ಸೊ ಹೃದಯದಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಯೇಸು ಕ್ರಿಸ್ತನ ಹೇಳ್ತಾರೆ ಬಾಯಿ ಮಾತಾಡ್ತಾರಲ್ಲ ಅದ ಹೆಂಗಂತ ಮಾತಾಡದ್ ಬಾಯಿ ಹೃದಯದಲ್ಲಿ ಇರುವುದೇ ಬಾಯಲ್ಲಿ ಹೊರದು ಬಾಯಿನಲ್ಲೆಲ್ಲ ಇಲ್ಲಿದೆಲ್ಲ ಬರ್ತಾನೆ ಅಂತಂದ್ರೆ ಏನ್ ಮೀನಿಂಗ್ ಹೃದಯದಲ್ಲಿ ಏನ್ ತುಂಬಿದೆ ಅದೇ ಐತೆ ಅಂತ ಅದೇ ಇದೆ ಅಂತ ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವು ಯಾವಾಗ ಬಂದ್ಬಿಟ್ಟು ನಮ್ಮ ಹೃದಯನ ತುಂಬಾ ಜಾಗೃತೆಯನ್ನು ಕಾಪಾಡ್ಕೊಳೋದೇನ್ರಿ ತುಂಬಾ ಇಂಪಾರ್ಟೆಂಟ್ ಯಾಕೆ ನಿಮ್ಮ ಹೃದಯನ ನೀವು ಜಾಗೃತೆಯನ್ನ ಕಾಪಾಡಿಕೊಳ್ಳಿ ಅದ್ರಲ್ಲಿ ಏನಿದೆ ಅಂತೆ ಅದರಲ್ಲಿ ಜೀವಧಾರೆ ಹೊರಡುವು ನಾನೇ ಹೋಗ್ಬಿಡ್ಲಾ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ ಅದರೊಳಗಿಂದ ಜೀವಧಾರೆಗಳು ಅದನ್ನ ಬಹು ಜಾಗೃತಿಯಿಂದ ಕಾಪಾಡಿಕೋ ಯಾಕಂದ್ರೆ ನನ್ನಲ್ಲಿ ಜೀವ ಬುಗ್ಗೆಗಳು ಏನಾಗ್ತಾರೆ ಹೊರಡು ಬಿಡ್ತವೆ ಅಂತ ಹೇಳ್ತಾರ ಹಂಗ ಜೀವ ನಮ್ಮ ಜೀವ ಡಿಪೆಂಡ್ ಆಗಿರೋದ್ರೆ ಯಾವ್ದ್ರ ಮೇಲೆ ಅಂತಂದ್ರೆ ನಮ್ಮ ಹೃದಯ ನಮ್ಮ ಹೃದಯನ ಎಷ್ಟು ನಾವು ಆದಷ್ಟು ಕೇರ್ಫುಲ್ ಆಗಿ ಎಷ್ಟು ಜಾಗೃತಿಯನ್ನು ಕಾಪಾಡ್ಕೊಂತೀರೋ ಅಷ್ಟು ನಮ್ಮ ರಕ್ಷಣೆ ಸಾಧಿಸ್ಕೊಳಕ್ ಏನಾಗ್ತದೆ ನಮ್ಗೆ ಅನುಕೂಲ ಆಗ್ತದ ನಮ್ಮ ಹೃದಯನ ನಾವು ಕೆಡ್ಸ್ಕೊಂಡ್ಬಿಟ್ರೆ ಏನ್ ಹೇಳ್ತಾರೆ ಮನಸ್ಸನ್ನ ಕೆಡ್ಸ್ಕೊಂಡ್ಬಿಟ್ರೆ ಏನಾಗ್ಬಿಡ್ತಾನೆ ಗೊತ್ತಾ ಚಂಚಲ ಆಗ್ಬಿಡ್ತಾರೆ ಮೈಂಡ್ ಏನಾಗ್ಬಿಡ್ತಾರೆ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾರೆ ಮೈಂಡ್ ಡಿಸ್ಟರ್ಬ್ ಆಗ್ಬಿಟ್ರೆ ನಾವೇನ್ ಮಾಡೋಕ್ಕಾಗಲ್ಲ ಓಡೋದಿಕ್ಕೆ ಸಾಧ್ಯ ಇಲ್ಲ ಅಲ್ವರಾ ಅದೇ ಬೈಬಲ್ ಒಂದು ವಚನ ಬರ್ತಲ್ಲ ಹೋಪ್ ಡಿಫರ್ತ್ ಮೇಕ್ ದ ಹಾರ್ಟ್ ಸಿಕ್ ಅಂತ ಒಂದು ವಚನ ಬರ್ತಾರೆ ಅದೆಲ್ಲಿ ಜ್ಞಾನ ತಿಳಿ ಬರ್ತಾರೆ ಎಲ್ಲಿ ಬರ್ತಾರೆ ನಂಗೆ ಸರಿ ಗೊತ್ತಿಲ್ಲ ಅದರ ಸೋಡ್ಬೇಕಾರೆ ಏನ್ರಿ ನಮ್ಮ ಒಂದು ಮನಸ್ಸು ಒಂದು ಉದ್ದೇಶ ಏನಿದೆಯೋ ಈ ಪರ್ಪಸ್ನ ಯಾವತ್ತು ಏನ್ ಮಾಡ್ಬಾರ್ದು ನಾವು ಗುರಿನ ಬಿಡ್ಬಾರ್ದು ಅದರ ನಮ್ ಗುರಿ ಏನು ಹಿಂಬಾಲಿಸಿ ಆಮೇಲೆ ನಮ್ದು ಫಿನಿಶಿಂಗ್ ಲೈನ್ ಏನು ಓಟ ಓಡ್ಬೇಕು ಇಕ್ಕಟ್ಟಾದ ಮಾರ್ಗದಲ್ಲಿ ಫಿಲಿಪಿಯರ್ ಮೂರು ಹದಿನಾಲ್ಕು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೆ ಸಾವಿರ ರೂಪಾಯಿ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ನೀವು ನೆಕ್ಸ್ಟ್ ವೀಕ್ ಮಾತಾಡಬೇಕು ಅಂತ ಹೇಳಿದ್ರಿ ಸರ್ ಎಲ್ಲಿ ಅವ ನಾನೇ ಪೇಷಂಟ್ ಆಗ್ಬಿಟ್ನಲ್ಲ ಸರಿ ಓದಿ ಫಿಲಿಪಿಯರ್ ಮೂರು ಹದಿನಾಲ್ಕು ಖಂಡಿತ ಹೋಗೋದ್ ಮಾಡೋಣ ಯಾವಾಗ ಅನ್ಸತಿ ಡೆಫಿನೆಟ್ ಆಗಿ ಮಾಡೋಣ ಹೋದ್ರಿ ಫಿಲಿಪಿಯರ್ ನಾಲ್ಕು ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಫಿಲಿಪಿಯರು ಮೂರು ಹದಿನಾಲ್ಕು ಹದಿನಾಲ್ಕು ಹೌದ್ರಿ ಅದೇ ಫಿಲಿಪಿಯರ ಹೇನ್ರಿ ಓದಿ ಏನ್ ಬರ್ತದೆ ಫಿಲಿಪಿಯರು ಮೂರು ಹದಿನಾಲ್ಕು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿದುವುದಕ್ಕೆ ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಸೊ ಆ ಮುಂದೆ ಇರಂತ ಒಂದು ಗುರಿನ ಬಿರುದನ್ನು ಗುರಿ ಮಾಡ್ಕೊಂಡು ಓಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಸೊ ಮುಂದೆ ಇಟ್ಟಿರಂತ ಒಂದು ಬಿರುದು ಅಂತಂದ್ರೆ ಹೇಳ್ಬೇಕಾದ್ರೆ ನಮ್ಮ ಕನ್ನಡದಲ್ಲಿ ಬಿರುದು ಅಂತ ಯಾಕಂದ್ರೆ ಇಂಗ್ಲಿಷ್ ಬರ್ತಾರೆ ಐ ಲುಕ್ ಅನ್ ಟು ದ ಮಾರ್ಕ್ ಅಂತ ಹೇಳ್ತಾರೆ ಸೊ ಏನಪ್ಪ ಅದ್ ಮಾರ್ಕ್ ಅಂದ್ರೆ ಈ ರೇಸ್ ಲೈನ್ ಅಲ್ಲಿ ಒಂದು ಫಿನಿಶಿಂಗ್ ಮಾರ್ಕ್ ಇರ್ತಾ ಗೊತ್ತಾ ಆ ಮಾರ್ಕ್ ಅದೇ ನಮ್ ಟಾರ್ಗೆಟ್ ಏನಪ್ಪ ಅದು ಫಿನಿಶಿಂಗ್ ಲೈನ್ ಅಂತಂದ್ರೆ ಕ್ರೈಸ್ಟ್ ಲೈಕ್ನೆಸ್ ಜೀಸಸ್ ಕ್ರೈಸ್ಟಿನ ಸ್ವರೂಪ ಸೊ
ಈ ಒಂದು ಯೇಸು ಕ್ರಿಸ್ತನ ಸ್ವರೂಪನ ನಾವು ಎಲ್ಲಪ್ಪ ಬೆಳೆಸ್ಕೊಬೇಕು ಅಂತ ನೋಡ್ದ ಅಂತಂದ್ರೆ ಏನ್ರಿ ನಮ್ಮ ಹೃದಯದಲ್ಲಿ ಏನ್ ಮಾಡಕ್ ಫಸ್ಟ್ ನಾವು ನಾವು ಬೆಳೆಸ್ಕೊಬೇಕು ಅಲ್ಲರ ಅದಕ್ಕೆ ಹೇಳ್ತಲ್ಲ ಯೇಸು ಕ್ರಿಸ್ತು ನಿಮ್ನ ಏನಪ್ಪ ಹೊಲಸು ಮಾಡೋದು ನೀವು ತಿನ್ನೋದು ನಿಮ್ನ ಹೊಲಸು ಮಾಡ್ತಾರ ಅಥವಾ ನಿಮ್ಮ ಏನಂತ ಬರೋದು ಹೊಲಸು ಮಾಡೋದು ಆಲೋಚನೆ ರೀ ಬಾಯಿಂದ ಏನ್ ಬರ್ತದೋ ಅದು ನಿಮ್ನ ಏನ್ ಮಾಡ್ತದೆ ಹೊಲಸು ಮಾಡ್ತದೆ ಸದ್ಕೆ ಏನ್ರಿ ಅದು ಏನ್ ಸಿಗ್ನಿಫೈ ಮಾಡ್ತಾರೆ ಅಂದ್ರೆ ನಮ್ಮ ಹೃದಯದ ಆಲೋಚನೆಗಳೇನಿಲ್ಲ ಸರಿಯಿಲ್ಲ ಅಂತ ಅಂತ ಅಂದ್ರೆ ನಮ್ಮ ಹೃದಯದ ಆಲೋಚನೆ ಸರಿಯಿಲ್ಲ ಅಂತಂದ್ರೆ ನಾವು ನಮ್ಮ ಥಿಂಕಿಂಗ್ ಪ್ರೊಸೆಸ್ ಏನಾಗಿಲ್ಲ ಸರಿಯಿಲ್ಲ ಅಂತ ಅರ್ಥ ಅಂದ್ರೆ ನಾವು ನೋಡೋದು ಆ ನೋಡೋದ್ನಲ್ಲಿ ನಾವು ಏನ ಪಾಠ ಕಲಿತೀರಿ ಇದೇ ನಮ್ ಥಾಟ್ ಅಲ್ಲಿ ಏನ್ ಮಾಡೋದು ಬರೋದು ಅಲ್ವರ ಇವಾಗ ಒಂದು ಚಿತ್ರ ನೋಡಿದ್ರೆ ನಮ್ಗೇನಾಗ್ತದೆ ಅದ್ರಲ್ಲಿ ನಮ್ಗೇನ್ ಪಾಠ ಬರ್ತದೆ ಅದ್ ನೋಡಿದ ತಕ್ಷಣ ನಮ್ಗೇನ್ ನೇಮ್ ಬರ್ತದೆ ನಮ್ ದೇಹದಲ್ಲಿ ಏನ್ ಬೆಳಿಕೊಂತೀವಿ ನಮ್ಗೆ ನಮ್ಗೇನಾಗ್ತದೆ ಒಂದ್ ಚಿತ್ರದಲ್ಲಿ ತುಂಬಾ ಒಂದ್ ಟ್ರಾಜಿಡಿ ಕಣ್ಣೀರ್ ಇಡ್ತಾ ಇದ್ರೆ ಅಳ್ತಾ ಇದ್ರೆ ನಮ್ಗೇನಾಗ್ತದೆ ಅಳು ಬರುತ್ತೆ ನಮ್ಗೆ ಜಿಲೇಬಿ ತಿನ್ಬೇಕು ಚಪ್ಪಳೆ ತಟ್ಬೇಕು ಅನ್ಸ್ತದಾ ಏನಾಗ್ತದೆ ನಮ್ಗೆ ಅಳು ಬರ್ತದೆ ಯಾಕೆ ಯಾಕೆ ಬರ್ತಾರ ಅಳು ಅದು ಅಲ್ಲಿ ಅಳು ಸನ್ನಿವೇಶ ಇರ್ತೈತಲ್ರಿ ಪ್ರಭಾವ ಬಿಡ್ತದ ನೋಡ್ರಿ ಆಲೋಚನೆ ಅದ್ ನೋಡಿದ ತಕ್ಷಣ ನಮ್ಮ ತಲೆಯಲ್ಲಿ ಏನಾಗ್ತಾರೆ ಆಲೋಚನೆಗಳು ಓಡ್ತಾ ನೋಡಿರ್ತೀನಿ ಇದು ನಮ್ಮ ಕ್ಯಾರೆಕ್ಟರ್ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂದ್ರೆ ನಾವೇನ್ ನೋಡ್ತೀರಿ ನಾವು ಏನ್ ಕೇಳ್ತೀರಿ ನಾವೇನ್ ಫೀಲ್ ಮಾಡ್ಕೊಂತೀರಿ ಅವರ ಎಲ್ಲ ಏನಾಗ್ತಾರೆ ಡಿಪೆಂಡ್ ಆಗ್ತಾರೆ ಅದಕ್ಕೆ ಯೇಸು ಕ್ರಿಸ್ತ ಅಂತ ಹೇಳಿದ್ರು ನಿಮ್ ಕೈ ಪಾಪ್ ಮಾಡಿದ್ರೆ ಫಸ್ಟ್ ಕೈ ಏನ್ ಮಾಡಿ ಏನು ಕೈ ಸಂಬಂಧ ಸಂಬಂಧಗಳು ಅಲ್ವರ ಕೈಗಿದ್ದಾರಲ್ಲ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಲ್ವರ ಯಾರಪ್ಪ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ನಿಮ್ಗೆ ನಮ್ಗೆ ಯಾರು ಇದಾರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮಾಜಿ ರಿಲೇಟಿವ್ಸ್ ಅದರ ಅಣ್ಣ ತಮ್ಮನೇ ಇರ್ಬೋದು ಅಪ್ಪ ಅಮ್ಮನೇ ಇರ್ಬೋದು ಅಕ್ಕ ತಂಗಿನೇ ಇರ್ಬೋದು ಸತ್ಯಕ್ ವಿರುದ್ಧವಾಗಿತ್ತು ಅಂತಂದ್ರೆ ಎಂಥ ಒಂದು ಎಂತ ನಮ್ಗೆ ತುಂಬಾ ಕ್ಲೋಸ್ ಆಗಿರೋರು ಸರಿ ಗಂಡಾರು ಸರಿ ಹೆಂಡತಿಯಾರು ಸರಿ ಇದೇ ಮಾಡ್ಬೇಕು ಕಟ್ ಮಾಡಿ ಬಿಸಾಕ್ಬೇಕು ಯೇಸು ಹೇಳ್ತಾರೆ ಯಾರು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಕ್ಕ ತಂಗಿ ಸ್ವಂತ ಜೀವಕ್ಕಿಂತ ನನ್ನ ಪ್ರೀತಿ ಮಾಡಿದ್ರೆ ನಾವು ಏನಾಗೋದಿಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತಂದ್ರೆ ಇನ್ನು ಅವ್ರ ಪಕ್ಕದ ಕೂತು ಸಿಂಹಾಸನ ಆಳ್ವಿಕೆ ಮಾಡ್ಬೇಕು ಅಂದ್ರೆ ನಾವ್ ಇನ್ಯಾವ ಆಟಿಟ್ಯೂಡ್ ಅಲ್ಲಿ ಇರ್ಬೇಕು ಅದರ ಯೋಚನೆ ಮಾಡಿರ್ತೀನಿ ಅಂದ್ರ ಬೇಸಿಕ್ ಫಾಲೋಯಿಂಗ್ ಸ್ಟೆಪ್ಸ್ ಇದೇ ಬೇಸಿಕ್ ಆಗಿ ಇರ್ಬೇಕು ಅದರ ಅದಕ್ಕೆ ನಾವು ಲೋಕದಲ್ಲಿ ನೋಡ್ತಿಲ್ಲ ಕ್ರೈಸ್ತವ್ರ ನಡುವೆ ಅದರ ಏನೇ ಅಲ್ಲಿರಂತ ವಿಶ್ವಾಸಿಗಳಿಗೂ ಇಲ್ಲಿರಂತ ಯೇಸು ಕ್ರಿಸ್ತನ ಹಿಂಬಾಲಿಸೋರ್ಗೂ ವ್ಯತ್ಯಾಸ ಐತೋ ಇಲ್ವಾ ಇರ್ಬೇಕು ಆ ವ್ಯತ್ಯಾಸನ ನೋಡ್ಸಂತ ದೇವ್ರ ಮಕ್ಳು ನಾವೇನಾಗಿರ್ಬೇಕು ಇರ್ಬೇಕು ಇದನ್ನೇ ಬಂದ್ಬಿಟ್ಟು ನಮ್ಮ ಹೃದಯದಲ್ಲಿ ಎಷ್ಟು ಬರ್ದಿದ್ದಾರೆ ಕ್ರಿಸ್ತನ ಸ್ವರೂಪ ನಮ್ಮ ಹೃದಯದಲ್ಲಿ ಎಷ್ಟು ಬರ್ದಿದೆ ಅಂತ ದೇವ್ರ ಏನ್ ಮಾಡ್ತಾವ್ರೆ ನಮ್ಮನ್ನ ನೋಡ್ತಾವ್ರೆ ಅಂದ್ರ ನಮ್ಗೆ ದೇವ್ರಿಗೆ ಚೆನ್ನಾಗ್ ಗೊತ್ತೋ ನಮ್ಮ ಕಾರ್ಯರೂಪದಲ್ಲಿ ತರಕ್ಕೆ 100% ನಮ್ ಕೈಲಿ ಆಗೋದಿಲ್ಲ ಯಾಕಂದ್ರೆ ಬಲಹೀನತೆಗಳು ಏನಾಗಿದೆ ತುಂಬಾ ಇದೆ ಆದ್ರೆ ಇದನ್ನೆಲ್ಲವನ್ನು ಜಯಿಸಿ ಎಷ್ಟು ನಮ್ಮ ಹೃದಯದಲ್ಲಿ ಅದನ್ನ ತರಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಾವು ಹೃದಯದಲ್ಲಿ ಚೆನ್ನಾಗಿರ್ತೀನಿ ಅಂತ ತಿಳ್ಕೊಂಬಿಟ್ಟು ಏನ್ರಿ ನಮ್ಮ ನಾವು ಲೌಕಿಕವಾಗಿ ಬದುಕ್ತಾ ಇದ್ರೆ ಅದ್ ನಮ್ದು ದೊಡ್ಡ ಮೋಸ ಅದು ನಾವೇನ್ ಮಾಡ್ತಾ ಇದ್ರಿ ವಂಚನೆಗೆ ಏನಾಗ್ತಾ ಇದ್ರಿ ಒಳಗಾಗ್ತಾ ಇದ್ರಿ ಅಂತ ಅರ್ಥ ಅಲ್ರ ಸೇ ನೀವೇ ಇದನ್ನ ಕಳೆದ ವಾರ ನೋಡಿದ್ರೆ ಈ ವಾರ ಏನ್ ಮಾಡೋಣ ನಾವು ಅದಂಗೆ ಕಂಟಿನ್ಯೂ ಮಾಡೋಣ ಸೊ ಎಲ್ಲರ ಹತ್ರ ವಾಲ್ಯೂಮ್ ಇದೆ ವಾಲ್ಯೂಮ್ ಇಲ್ಲ ಅಂತ ಯಾರು ಹೇಳಂಗೆ ಇಲ್ಲ ಎಲ್ಲರಿಗೂ ಬುಕ್ ಗಳಿದೆ ಸೊ ದಯವಿಟ್ಟು ಯಾರ ಕೈ ಎತ್ತಿದ್ರೆ ನೋಡೋಣ ಓದೋದಿಕ್ಕೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 182 ಕನ್ನಡದಲ್ಲಿ 98 ಒಂದ್ ನಿಮಿಷ ಸರ್ 98 ಅಲ್ಲಿ ಸರ್ 98 ಅಲ್ಲಿ ಓಕೆ ಸರಿ ಒಂದ್ ನಿಮಿಷ ಕರೆಯಲ್ಪಟ್ಟ ಈ ವರ್ಗದ ಬಗ್ಗೆ ವಿವರಣೆಯನ್ನು ಮುಂದುವರಿಸುತ್ತಾ ಅಪೊಸ್ತಲನು ಯಾರನ್ನು ಮೊದಲೇ ನೇಮಿಸಿದನೋ ಅವರನ್ನು ಕರೆದನು ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು ವಚನ 30 ಎನ್ನುತ್ತಾನೆ
ಈ ವಾಕ್ಯ ವೃಂದವನ್ನು ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸಲಾಗುತ್ತಿದೆ. ಯಾಕೆಂದರೆ ಓದುಗರು ಅಪೋಸ್ತಲನು ಹಿಂದಿನ ಅಧ್ಯಾಯದಲ್ಲಿರುವಂತೆ ಇಲ್ಲಿಯೂ ಕ್ರೈಸ್ತ ಅನುಭವಗಳನ್ನು ಶೋಧಿಸುತ್ತಿದ್ದಾನೆ ಎಂದು ಅಭಿಪ್ರಾಯ ಪಡುತ್ತಾರೆ. ಹಿಂದೆ ನಾವು ಯಾವ ರೀತಿಯಲ್ಲಿ ಕ್ರಿಸ್ತನು ನಮಗೆ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನೆಂದು ನೋಡಿದೆವು. ಆದರೆ ಇಲ್ಲಿ ಅಪೋಸ್ತಲನು ವಿರುದ್ಧ ದೃಷ್ಟಿಕೋನ ಉಳ್ಳವನಾಗಿದ್ದು ಮತ್ತೊಂದು ತುದಿಯಿಂದ ಪ್ರಾರಂಭಿಸುವವನಾಗಿದ್ದಾನೆ. ಇಲ್ಲಿ ಆತನು ಸಭೆಯನ್ನು ಅದರ ಶಿರಸ್ಸಾಗಿರುವ ಕ್ರಿಸ್ತನ ಅಡಿಯಲ್ಲಿ ಅಂತಿಮವಾಗಿ ದೇವರಿಂದ ಆಯ್ದುಕೊಂಡದ್ದೆಂಬುದನ್ನು, ಪೂರ್ಣವಾಗಿರುವುದನ್ನು, ನಿಜ ಮಹಿಮೆಯಲ್ಲಿರುವುದೆಂಬುದನ್ನು ಯೋಚಿಸುತ್ತಾನೆ. ಆತನು ನೂತನ ಸೃಷ್ಟಿಯಾದ ಸಭೆಯ ಅಭಿವೃದ್ಧಿಯನ್ನು ಹಿಮ್ಮುಖವಾಗಿ ಹುಡುಕುತ್ತಾನೆ. ದೇವರ ಕೃಪೆಯಿಂದ ಕರೆಯಲ್ಪಟ್ಟವರೇ ಹೊರತು ಬೇರೆ ಯಾರೂ ಮಹಿಮೆಯ ಆಯ್ಕೆಯನ್ನು ತಲುಪಲಾರರೆಂದು ಮತ್ತು ಕರೆಯಲ್ಪಟ್ಟವರೆಲ್ಲರೂ ಮುಂಚಿತವಾಗಿ ನೀತಿ ನಿರ್ಣಯ ಹೊಂದಿರಬೇಕೆಂಬುದನ್ನು ಆತನು ತೋರಿಸಿಕೊಡುತ್ತಾನೆ. ಯಾಕೆಂದರೆ ದೇವರು ನಂಬಿಗಸ್ತರನ್ನು ಮಾತ್ರವೇ ಜಯಮಾಲೆ ಹೊಂದಿಕೊಳ್ಳುವ ಓಟಕ್ಕೆ ಕರೆಯುವವನಾಗಿದ್ದಾನೆ. ಈ ನೀತಿ ನಿರ್ಣಯ ಹೊಂದಿದವರು ಅದನ್ನು ಹೊಂದುವ ಮೊದಲು ಗೌರವಿಸಲ್ಪಟ್ಟವರಾಗಿರಬೇಕು. ಸಾಮಾನ್ಯವಾಗಿ ಹೇಳುವಂತೆ ಮಹಿಮೆ ಹೊಂದಿರುವುದಲ್ಲ. ಆತನ ಬಗ್ಗೆ ಜ್ಞಾನವನ್ನು ಮತ್ತು ಮಾರ್ಗವು ಸತ್ಯವೂ ಜೀವವೂ ಆಗಿರುವ ಆತನ ಪ್ರೀತಿಯ ಮಗನ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ನೀಡಿರುವ ಗೌರವ. ಥ್ಯಾಂಕ್ ಯು. ಸರಿ, ರೋಮಾಪುರದಲ್ಲಿ 8:30 Romans 8:30 ಯಾರ ಓದ್ತಿರ ಬೈಬಲ್ ಅಲ್ಲಿ? Romans 8:30 ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಸೊ ಈ ವಚನ ಸಾಮಾನ್ಯವಾಗಿ ಓದ್ಬೇಕ್ರೆ ಹೆಂಗಂತ ಅಭಿಪ್ರಾಯ ಇರ್ತದೆ, ಯಾರನ್ನು ಮುಂಚಿತವಾಗಿ ದೇವ್ರು ನೇಮಿಸಿದ್ರು ಅವ್ರನ್ನ ಕರೆದ್ರು, ಕರೆದ್ರು ಅಂತಂದ್ರೆ ಅವ್ರನ್ನ ಏನ್ ಮಾಡುದು ದೇವ್ರು, ಅವ್ರನ್ನ ನೀತಿವಂತರಾಗಿ ಮಾಡಿದ್ರು. ಸೊ ನೀತಿವಂತರಾಗಿ ಮಾಡುದು ಅಂತಂದ್ರೆ ಅವ್ರನ್ನ ಏನ್ ಮಾಡುದು ದೇವ್ರು ಮಹಿಮೆ ಪದವಿಗೆ ಸೇರಿಸಿದ್ರು ಅಂತ ಹೇಳ್ತಾರ. ಸೊ ಈ ವಚನ ನೋಡೋದಂದ್ರೆ ಇಲ್ಲಿ ಹೆಂಗನ್ಸರ್ ಅಂತಂದ್ರೆ, ದೇವ್ರು ಯಾರು ಫಸ್ಟ್ ಅಂತ ತಿಳ್ಕೊಂಡ್ಬಿಟ್ರು, ಅವ್ರನ್ನ ಕರೆದ್ರು, ನೀತಿವಂತರಾಗಿ ಮಾಡಿದ್ರು, ಮಹಿಮೆಗೆ ಸೇರಿಸ್ಬಿಟ್ರು ಅಂತಂದ್ಬಿಟ್ಟು ಒಂದ ರೀತಿಯಲ್ಲಿ ಇದೆ. ಆಕ್ಚುಲಿ ಅದು ಹಂಗೆ ಹೇಳ್ತಾ ಇಲ್ಲ, ಈ ವಾಕ್ಯದ ಅರ್ಥನೇ ಇಲ್ಲಿ ಉಲ್ಟಾ ಅಂದ್ರೆ ರಿವರ್ಸ್ ಆರ್ಡರ್ ಅಲ್ಲಿ ಏನ್ ಮಾಡ್ತಾರೆ ಅದ್ರ ಹೇಳ್ತಾರೆ ಅಂದ್ರೆ, ಯಾರನ್ನ ದೇವ್ರು ಮುಂಚೆನೆ ಫಿಕ್ಸ್ ಮಾಡಿದ್ರು, ಏನಕ್ಕೆ ಫಿಕ್ಸ್ ಮಾಡಿದ್ದು, ದೇವರು ಸಭೆನ ಲೋಕದ ಉತ್ಪತ್ತಿಗಿಂತ ಮುಂಚೆನೆ ಆಯ್ಕೆ ಮಾಡಿದ್ದಾರೆ, ಯಾವ ತರ ಇರ್ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ ಹೇಳ್ರಿ. ನಾವು ನೋಡಿದ್ರಲ್ಲ ಇದಕ್ಕಿಂತ ಮುಂಚೆ ವಾರಗಳಲ್ಲಿ ಏನಕ್ಕೆ ಆಯ್ಕೆ ಮಾಡ್ರು, ಯಾವ ತರ ಇರ್ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ? ಯೇಸುವಿನ ಸ್ವರೂಪತ್ವ. ವೆರಿ ಗುಡ್. ಕ್ರೈಸ್ಟ್ ಇಮೇಜ್ ಅಲ್ಲಿ ಇರ್ಬೇಕು ಅಂತ ಯಾರನ್ನ ಆಯ್ಕೆ ಮಾಡಿದ್ರು, ಅವ್ರನ್ನ ಆಯ್ಕೆ ಮಾಡ್ಬೇಕ್ರೆ ಹೆಂಗಲ್ಲ ಅವ್ರನ್ನ ದೇವ್ರು ಅವ್ರನ್ನ ಸೆಲೆಕ್ಷನ್ ಮಾಡಿದಾರೆ ಅಂತ ಪ್ರೊಸೆಸ್ ಏನ್ ಮಾಡ್ತಾರೆ ಕೊಟ್ಟಿರೋದು ಅಲ್ರ. ಅವ್ರನ್ನ ಆಯ್ಕೆ ಮಾಡಿದಾರೆ, ಏನಕ್ಕಾಗಿ ಆಯ್ಕೆ ಮಾಡಿದಾರೆ ಅಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ಮೊದ್ಲು ಅವ್ರನ್ನ ಏನಂತಾರೆ ಹೇಳ್ತಾರೆ, ಕರೆದ್ರು ಅಂತ ಹೇಳ್ತಾರೆ. ಸರಿ, ಇವಾಗ ದೇವ್ರು ನಮ್ನ ಕರೆದಿರೋದೆಲ್ಲ ಏನಕ್ಕೆ ಕರೆದಿದ್ರು ಹೇಳಿ? ಯೇಸುಕ್ರಿಸ್ತ ಹೇಳ್ತಾರಲ್ಲ, ಕರೆಯಲ್ಪಟ್ಟವರು ನಿಜನ ಅನೇಕರು. ಎಸ್, ಆಮೇಲೆ ಆಯಲ್ಪಟ್ಟವರು ಸ್ವಲ್ಪ ಜನ. ಇವಾಗ ನಮ್ಮನ್ನ ದೇವ್ರು ಕರೆದಿರೋದೆಲ್ಲ ಏನಕ್ಕೆ ಕರೆದಿದ್ದಾರೆ? ಆಮೇಲೆ ನಾವು ಯೇಸು ಕ್ರಿಸ್ತನ ನಂಬಿಟ್ಟು ಎಲ್ಲಾ ಆಶೀರ್ವಾದಗಳನ್ನ ಹೊಂದ್ಕೊಂಡು ಲೋಕದಲ್ಲಿ ಲಕ್ಸುರಿಯಸ್ ಆಗಿ ಆರಾಮ್ ಕಂಫರ್ಟಬಲ್ ಆಗಿದ್ದಿ, ಆತನ ಮುಖಾಂತರ ಎಲ್ಲಾ ಅದ್ಭುತ ಐಶ್ವರ್ಯಗಳನ್ನ ಹೊಂದ್ಕೊಂಡು ಚೆನ್ನಾಗಿರೋಕೆ ಕರೆದವರ? ಎಲ್ಲಾ ಶ್ರಮೆಗಳಲ್ಲಿ ನಾವು ಭಾಗಿಗಳಾಗೋದಕ್ಕೆ ಯೋಗ್ಯರಾಗಿ ಇದ್ದೇವೆ, ನಮ್ಮ ಸಾಮರ್ಥ್ಯನ ನೋಡಿ ಕರೆದಿರ್ತಾರೆ. ಎಲ್ಲಾ ಕಷ್ಟ ಸಂಕಷ್ಟಗಳಲ್ಲಿಯೂ ಕೂಡ ದೇವ್ರ ಮೇಲೆ ಇಟ್ಟಂತ ನಂಬಿಕೆ ದೃಢವಾಗಿ ಎಲ್ಲಾ ಟೆಸ್ಟ್ ಗಳಲ್ಲಿ ನಾವು ಪಾಸ್ ಆಗುವಂತಹ ಒಂದು ಸಾಮರ್ಥ್ಯ. ವೆರಿ ಗುಡ್. ಸೊ ನಮ್ಮನ್ನ ಕರೆದಿರೋದೆ ಏನಕ್ಕೆ ಅಂತಂದ್ರೆ, ಏನ್ರಿ ಆತನ ಒಂದು ತ್ಯಾಗಮಯವಾದಂತ ಒಂದು ಹೆಜ್ಜೆ ಜಾಡಿಯಲ್ಲಿ ಏನಕ್ಕೆ ನಡೆದಿಕ್ಕೆ, ಯೇಸು ಕ್ರಿಸ್ತನ ಹಿಂಬಲ ಆಗಿರೋದಕ್ಕೆ ನಮ್ಮನ್ನ ಏನ್ ಮಾಡ್ಬೇಕು ಕರೆದಿರೋದು? ಫಾಲೋವರ್ಸ್ ಆಫ್ ಕ್ರೈಸ್ಟ್, ವಿ ಆರ್ ಕಾಲ್ಡ್ ಟು ಸ್ಯಾಕ್ರಿಫೈಸ್. ನಮ್ಗೆ ಕರೆದಿರೋದೆ ಒಂದು ಬಲಿ ಜೀವಿತ, ತ್ಯಾಗಮಯ ಒಂದು ಜೀವಿತನ ನಡೆಯೋದಿಕ್ಕೇನೆ ದೇವ್ರ ಏನ್ ಮಾಡೋದು ನಮ್ಮನ್ನ ಕರೆದವ್ರೆ. ಅದೇ ಹೇಳುದು ಫಸ್ಟ್, ಯಾರ್ದ ಮುಂಚೆ ದೇವ್ರ ಫಿಕ್ಸ್ ಮಾಡಿದ್ರೋ ಅವ್ರಿಗೆ ಫಸ್ಟ್ ಹೇಳಿರೋ ಕಂಡೀಷನ್ ಏನಂದ್ರೆ, ಅವ್ರು ಏನ್ ಮಾಡ್ತಾರೆ, ತ್ಯಾಗ ಮಾಡ್ಬೇಕು. ಅವ್ರ ಜೀವಿತನ ಹೆಂಗಿರ್ಬೇಕು ಅಂತಂದ್ರೆ ಸ್ಯಾಕ್ರಿಫಿಷಿಯಲ್ ಲೈಫ್ ಆಗಿರ್ಬೇಕು. ಸರಿ, ಇಂಥವ್ರನ್ನ ಸ್ಯಾಕ್ರಿಫಿಷಿಯಲ್ ಲೈಫ್ಗೆ ಕರಿಬೇಕಾದ್ರೆ ಹಂಗೆ ಕರೆದ್ಬಿಟ್ರೆ ಅವ್ರು ಹಂಗೆ ಬಂದು ಒಂದು ಹಳೆ ಶರೀರನ ಹಂಗೆ ಮೃತ ಶರೀರನ ದೇವ್ರಿಗೆ ಹಿಂಗೆ ಅರ್ಪಿಸ್ಬೋದಾ ಅಂತಂದ್ರೆ ಇಲ್ಲ. ಅದಕ್ಕೇನ್ ಹೇಳ್ತಾರೆ ಕಂಡೀಷನು, ಅವ್ರನ್ನ ದೇವ್ರ ಏನ್ ಮಾಡಂತೆ ಫಸ್ಟ್ ನೀತಿವಂತರಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಹಂಗಾರೆ ದೇವ್ರು ಹೆಂಗೆ ನೀತಿವಂತರಾಗಿ ಮಾಡಿದ್ರು? ನಮ್ಮ ಎಲ್ಲಾ ಒಂದು ನೀತಿ ಕಾರ್ಯಗಳೆಲ್ಲ ಹೆಂಗಿದೆ ಅಂತೆ ದೇವ್ರ ದೃಷ್ಟಿಯಲ್ಲಿ?
ಹೊಲಸು ಬಟ್ಟೆ ಹೊಲಸು ಬಟ್ಟೆ ಅಂತೀವಿ ತಿಂದಿ ಬಟ್ಟೆ ಈ ಬಟ್ಟೆ ಹೊಲಸು ಬಟ್ಟೆ ನಾವೆಲ್ಲ ಏನೆಲ್ಲ ಒಂದು ಗ್ರೇಟ್ ಆಗಿರೋಂತ ಒಂದು ಒಳ್ಳೆ ಏನು ಏನ್ರಿ ಮೆಜೆಸ್ಟಿಕ್ ಆಗಿರೋಂತ ಕೆಲಸಗಳೆಲ್ಲ ಮಾಡ್ತೀರಿ ಅಂತ ನಾವು ತಿಳ್ಕೊಂತಿರೋ ದೇವ್ರ ದೃಷ್ಟಿಯಲ್ಲಿ ಹೆಂಗಿದೆ ಅಂತೆ ಎಂಥ ಒಳ್ಳೆ ಕೆಲಸಗಳಿರ್ಲಿ ಇವೆಲ್ಲ ಚಿಂದಿ ಬಟ್ಟೆ ದೇವ್ರ ಮುಂದೆ ಅವೆಲ್ಲ ಏನ್ ಮಾಡಕ್ಕಲ್ಲ ಅದೆಲ್ಲ ಏನಕ್ಕೂ ಲೆಕ್ಕಕ್ಕೆ ಇಲ್ಲ ಅದರ ಹಂಗಾರೆ ನಮ್ಮ ಒಂದು ಚಿಂದಿ ಬಟ್ಟೆ ತೆಗೆದುಬಿಟ್ಟು ಯೇಸು ಕ್ರಿಸ್ತನ ಮುಖಾಂತರ ಮಾಡಿದ್ರೆ ನಮ್ಮನ್ನ ನೀತಿವಂತರ ಮಾಡ ನಾವ್ ಇವತ್ತೆಲ್ಲ ದೇವ್ರ ಮುಂದೆ ನಿಂತಿರೋದೆ ಯಾರ ಒಂದು ಕೃಪೆ ಆತರ ದೇವ್ರ ಕೃಪೆ ಯೇಸು ಕ್ರಿಸ್ತನ ಅಮೂಲ್ಯವಂತ ರಕ್ತದಿಂದ ನಾವು ಏನಾಗಿದ್ ನಾವು ನಿಂತಿದ್ರಿ ಅದರ ನಮ್ಗೆ ಯಾವುದೇ ರೀತಿ ಒಂದು ಶುಭ್ರವಾಗಿರುವಂತ ವಸ್ತ್ರಗಳು ಯಾವ್ದೇ ಇಲ್ಲ ನಮ್ಗೆ ಏನ್ ಮಾಡ್ರೆ ಒಂದು ಕ್ರಿಸ್ತನ ಮುಖಾಂತರ ರಕ್ತದ ಮುಖಾಂತರ ನಿಮಗೆ ಆಕ್ಸೆಸ್ ಇದೆ ಸರಿ ಓಕೆ ಇವಾಗ ಇವಾಗ ನಮ್ಮನ್ನ ನೀತಿವಂತರಾಗಿ ಮಾಡಿರೋದು ಇದೆಲ್ಲ ಮಾಡಕ್ಕಿಂತ ಮುಂಚೆ ನಮ್ಮನ್ನ ಬಲಿಯ ಒಂದು ಲೆವೆಲ್ಗೆ ಸ್ಯಾಕ್ರಿಫೈಸ್ ಲೆವೆಲ್ಗೆ ಯೇಸು ಕ್ರಿಸ್ತನ ಫಾಲೋವರ್ ಲೆವೆಲ್ಗೆ ತರಕ್ಕೆ ಮುಂಚೆ ದೇವರು ಇದೆಲ್ಲ ನಮ್ಗೆ ಹೆಂಗ್ ತಿಳಿಸ್ಕೊಟ್ಟಿದ್ದೋ ಹೆಂಗ್ ತಿಳ್ಸ್ಕೊಟ್ರಿ ಇವಾಗಲ್ಲ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕು ಯೇಸು ಕ್ರಿಸ್ತನ ಮುಖಾಂತರ ನಾವು ನೀತಿವಂತರಾಗ್ಬೇಕು ಅಂತ ದೇವ್ರು ನಮ್ಗೆಲ್ಲ ಹೆಂಗ್ ತಿಳಿಸ್ಕೊಟ್ರ ವೆರಿ ಗುಡ್ ವಾಕ್ಯಗಳ ಮುಖಾಂತರವಾಗಿ ಮತ್ತೆ ಅನುಭವದ ಮುಖಾಂತರವಾಗಿ ಎಸ್ ಅದರ ದೇವರ ವಾಕ್ಯಗಳ ಮುಖಾಂತರ ದೇವ್ರು ನಮ್ಮ ಹತ್ರ ಏನ್ ಮಾಡಿದ್ದಾರೆ ಮಾತಾಡಿದ್ದಾರೆ ಅದೇ ಇವಾಗ ನೋಡಿ ಇವಾಗ ಈ ಸತ್ಯ ಈ ನಾವ್ ಏನ್ ಸತ್ಯ ನಾವ್ ಕಲ್ತಿದ್ರೋ ಇದು ಲೋಕದಲ್ಲಿ ಎಲ್ಲಾರ್ಗೂ ಇದೆಯಾ ಸತ್ಯ ಇಲ್ಲ ಎಲ್ಲಾರ್ಗೂ ಇಲ್ಲ ಅದರ ಅದಕ್ಕೆ ಜಾನ್ 6:65 ನೋಡಿ ಜಾನ್ 6:65 ಮತ್ತು ಆತನು ತಂದೆಯ ಅನುಗ್ರಹವಿಲ್ಲದೆ ಯಾರೂ ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದೆಸೆಯಿಂದಲೇ ಹೇಳಿದೆನು ಅಂತ ತಂದೆ ಏನ್ರಿ ಕೃಪೆ ಇಲ್ದರ ಏನ್ರಿ ಅವರು ಕರೀದ್ರೆ ಯಾರೋ ಯೇಸು ಕ್ರಿಸ್ತನ ಹತ್ರ ಕೆನಗಾಕಲ್ಲ ಬರೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ಬ್ರದರ್ ಇಲ್ಲ ಇನ್ನೊಂದು ವಾಕ್ಯ ಓದೋಣ ಅದರಲ್ಲಿ 44 ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದದೆ ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ನೋಡ್ರಿ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾರಂತ ಕಲ್ಸ್ಕೊಡೋದಂಗ ಇವಾಗ ವಾಕ್ಯನ ವಾಕ್ಯನ ಯಾರು ಕಲ್ಸ್ಕೊಡೋದು ಗಮನ ಇಟ್ಟು ಕೇಳಿದ್ರೆ ಎಲ್ಲರೂ ಅದಕ್ಕೆ ಇವಾಗ ತಂದೆ ಹತ್ರ ಹೋದ್ರೆ ತಂದೆ ಏನ್ ಕಳ್ಸ್ಕೊಡ್ತಾರೆ ತ್ರೈಕತ್ವ ಕಳ್ಸ್ಕೊಡ್ತಾರ ನರಕ ಕಳ್ಸ್ಕೊಡ್ತಾರ ಹೆಂಗ್ ಕಳ್ಸ್ಕೊಡ್ತಾರ ದೇವ್ರು ಲೋಕಾನೇ ಪ್ರೀತಿ ಮಾಡಿ ತನ್ನ ಮಗನ ಕೊಟ್ಟಿರ್ಬೇಕ್ರೆ ಆ ಪ್ರೀತಿಮಯವಾಗಿರೋಂತ ಒಂದು ಯೋಜನೆ ಬಗ್ಗೆ ತಿಳಿಸ್ತಾರ ಇಲ್ವಾ ಅವ್ರ ಯಾರ ಹತ್ರ ಕಳಿಸ್ತಾರೆ ಸೀದಾ ಮಗನ ಹತ್ರ ಕಳಿಸ್ತಾರೆ ಅದರ ಇಬ್ರು ಒಬ್ರೇನಾ ಅದಕ್ಕೆ ನಮ್ಮ ಕ್ರೈಸ್ತವ್ರಿಗೆ ಪಾಪ ಇವತ್ತು ಇವ್ ಗೊತ್ತೇ ಇಲ್ಲ ಅದಕ್ಕೆ ಏನಂತೆ ಎಲ್ಲ ತಿಳ್ಕೊಂಬಿಡಿ ಅಂತ ಅವರೇ ಏನೋ ವಿದ್ವಾಂಸರಾಗ್ಬಿಟ್ಟವ್ರೆ ಅದಕ್ಕೆ ಹೇಳ್ತಾರೆ ತಂದೆ ಕರೆದ್ರೆ ಹೊರತು ಈ ಸತ್ಯಕ್ಕೆ ಯಾರು ಬರಕ್ ಸಾಧ್ಯನೇ ಇಲ್ಲ ಅಲ್ವರ ಅದಕ್ಕೆ ಇದು 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 ಒಂದ್ ಹೇಳ್ರಿ ಯೋಚನೆ ಮಾಡಿದೀನಿ ಲೋಕದ ಸೃಷ್ಟಿಕರ್ತಾನೆ ನಮ್ಗೆ ಒಬ್ರು ಕರೆದವ್ರೆ ಅಂತಂದ್ರೆ ಅದೊಂದು ಗೌರವನ ಹೌದಾ ಇಲ್ವಾ ಇವತ್ತು ಲೋಕದಲ್ಲಿ ದೊಡ್ಡ ಒಂದು ಏನ್ರಿ ಮರ್ಯಾದೆ ದೊಡ್ಡ ಶ್ರೀಮಂತ ನಮ್ಮನ್ನ ಕರೀತಾನೆ ಅಂತಂದ್ರೆ ಅದೇ ಒಂದು ಗ್ರೇಡ್ ಐತೋ ಇಲ್ವಾ ಒಂದು ಒಂದು ರೆಸ್ಪೆಕ್ಟ್ ಐತೋ ಇಲ್ವಾ ನಿಮ್ಗೆ ಮದ್ವೆ ಬಗ್ಗೆ ಹೇಳ್ತಾರಲ್ಲ ಮದ್ವೆ ಗೌರವ ನಾವ್ ಎಲ್ಲಿ ಕುತ್ಕೊಬೇಕಂತೆ ಅಲ್ವರ ನಾವೇನೋ ಅಪ್ಪಿ ತಪ್ಪಿ ಮುಂದೆ ಬಂದು ಕುತ್ಕೊಂಡ್ರೆ ನಮ್ಕಿಂತ ಗೌರವಸ್ಥರು ಯಾರ ಬಂದವಾಗ ಸ್ವಲ್ಪ ಜಾಗ ಬಿಡಪ್ಪ ನೀ ಹಿಂದೆ ಕುತ್ಕೊಂತಂದ್ರೆ ಎಲ್ಲರ ಮುಂದೆ ಏನಾಗ್ತದೆ ಅದಕ್ಕೆ ಹಿಂದಕ್ಕೆ ಇರ್ಬೇಕಾದ್ರೆ ನಮ್ಮನ್ನ ಆ ವ್ಯಕ್ತಿ ಎಲ್ಲರ ಮುಂದೆ ಮುಂದಕ್ಕೆ ಇರ್ಬೇಕು ಗೌರವ ತಂದೆ ದೇವ್ರು ಅದರ ನಾವೆಲ್ಲ ಎಲ್ಲಿದ್ರಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಅದರ ನಮ್ಮನ್ನ ಏನ್ ಮಾಡೋರೆ ಕಂದಪ್ಪ ಅಂತ ಮಾಡ ಮುಂದಕ್ಕೆ ಕರೆದವ್ರೆ ಇವಾಗ
ಎಲ್ಲಾರ ಮುಂದೆ ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಂದ್ರೆ ಒಂದು ಮರ್ಯಾದೆನ ಕೊಡ್ತಾವ್ರ ಇಲ್ವಾ ನಮ್ಗೆ ದೇವ್ರ? ಹೌದ್ರಿ. ಅದನ್ನೇ ಹೇಳೋದು ರೋಮಾಪುರದಲ್ಲಿ 8:30 ಹೇಳ್ತಾರೆ, ಅವ್ರನ್ನ ಮಹಿಮೆ ಪಡಿಸಿದ್ರು. ಹೆಂಗ್ ಮಹಿಮೆ ಪಡಿಸಿದ್ರು? ಕರೆದ್ರ ಮುಖಾಂತರ. ಕಡೆ ಕರೆಕ್ಟ್ ಕರೆಸಿ ಸತ್ಯ ಕೊಟ್ಟವ್ರು ಗೊತ್ತಾ, ಇದೇ ಗ್ರೇಟೆಸ್ಟ್ ಆನರ್ ರೀ. ಅದಕ್ಕೆ ಯೇಸುಕ್ರಿಸ್ತ ಹೇಳ್ತಾರೆ ನೀವು ಭಾಗ್ಯವಂತರು, ಯಾಕಂತ ನಿಮ್ಮ ಕಣ್ಣುಗಳು ಕಿವಿಗಳು ಏನಾಗಿದೆ? ತೆರೆಯಲ್ಪಟ್ಟಿದೆ. ಯೋಚನೆ ಮಾಡ್ರಿ ಅಂತೀನಿ ನೋಡಿ. ಯೇಸುಕ್ರಿಸ್ತ ಹೇಳ್ತಾರೆ, ಸೂಪರ್ ಆಗಿ ಹೇಳ್ತಾರೆ. Matthew 13 ಬನ್ನಿ, Matthew 13 16 ಓದಿ, ಮತ್ತೆ 13:16. ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದದ್ದರಿಂದ ನೀವು ಧನ್ಯರು. ನಿಮ್ಮ ಕಣ್ಣು ಕಾಣುತ್ತವೆ, ಕಿವಿ ಏನಾಗ್ತವೆ ಕೇಳ್ತವೆ, ಧನ್ಯರು. ಧನ್ಯ ಏನ್ರಿ ಭಾಗ್ಯ? ಲೋಕದಲ್ಲಿ ಎಲ್ಲಾರು ಕಿವಿಗಳು ಏನಾಗಿದೆ? ಎಲ್ಲ ಕಿವಿ ಇದ್ರು ಕೇಳ್ತಲ್ಲ, ಗ್ರಹಿಸ್ಕೊಳಲ್ಲ, ಮಾಡಲ್ಲ ವಾಕ್ಯನ. ಕಣ್ಣಿದ್ರು ಏನ್ ಮಾಡಲ್ಲ, ಅರ್ಥ ಮಾಡ್ಕೊಳಲ್ಲ, ನೋಡ್ತಾ ಅಲ್ಲ. ಅದರ ದೇವ್ ಚಿತ್ತ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗ್ತಲ್ಲ. ದೇವ್ರ ನಮ್ಗೇನ್ ಮಾಡೋರೆ, ನಮಗ್ ಕೊಟ್ಟರಂದ್ರೆ ಏನ್ ಗ್ರೇಸ್ ನೋಡಿ. ನೆಕ್ಸ್ಟ್ ಹೇಳ್ತಾರೆ ನಮ್ಗೇನ್ ಕೊಟ್ಟವ್ರಂತೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳು ಬಹು ಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರು. ಯಾರಂತೆ ನೋಡ್ಬೇಕಂತ ಅಪೇಕ್ಷಿಸಿತು? ಬಹುಮಂದಿ ಪ್ರವಾದಿಗಳು, ಸತ್ಪುರುಷರು. ಏನ್ ಸತ್ಪುರುಷರು ಅಂದ್ರೆ ಸತ್ಯವಂತರು ಅಲ್ವರ, ರೈಟಸ್ ಮ್ಯಾನ್ ಅಲ್ವರ. ನಾವೆಲ್ಲ ಎಂತವ್ರಂತೆ, ನಾವೆಲ್ಲ ಅಂತ ಕ್ಯಾಟಗರಿಗೆ ಬರಲ್ಲ ನೋಡಿ. ಎಂತೆಂತ ಪ್ರವಾದಿಗಳು, ಪ್ರವಾದಿಗಳ ಬಗ್ಗೆ ಓದಿದ್ರಲ್ಲ, ಅದೇ ಎಕ್ಸಾಂಪಲ್ಸ್ಗಳಲ್ಲ, ಹೆಂಗೆಲ್ಲ ಸ್ಯಾಕ್ರಿಫೈಸ್ ಮಾಡೋರು, ಹೆಂಗೆಲ್ಲ ದೇವ್ರು ಸಫರ್ ಮಾಡೋರು ನೋಡಿದ್ದೀನಿ ಅಲ್ವರ. ಇದ್ರು ನಡ್ಕೊಂಡು ಹೋಗೋರು, ಟಪ್ಪು ನಡ್ಕೊಂಡು ಹೋಗೋರು, ತಿರ್ಗಾ ಬಾದೆ ತಿರ್ಗಾ ಬರೋರು, ತಿರ್ಗಾ ಹೋಗೋನ್ ತಿರ್ಗಾ ಹೋಗೋರು, ತಿರ್ಗಾ ಬಂದ್ ತಿರ್ಗಾ ಬರೋರು. ಇಷ್ಟೇ ಅವ್ರ ಕೆಲಸ. ಏನ್ ನಮಗ್ ಏನ್ ಹಂಗ ಅನ್ಬಿಟ್ರೆ ನಾವೇನಾಯ್ತು, ಫುಲ್ ಟೆನ್ಷನ್ ಆಗೋಯ್ತಿರಿ ಅದರ. ಇವರೆಲ್ಲ ಏನ್ ಮಾಡೋರೆ, ಎದ್ದಿ ಬಿದ್ದಿ ಕಷ್ಟಪಟ್ಟ ನೋಡಿದ್ದೀನಿ. ನಾವ್ ಅಬ್ರಾಮ್ ಬಗ್ಗೆ ಹೋದಲ್ಲ ಸಂಡೆ ನೋಡ್ಬೇಕು ನೋಡಿದ್ರಿ, ಅವನಿಗೆ ಕಾಲಿಡೋಷ್ಟು ಜಾಗ ಎಷ್ಟು ಕೊಟ್ರಂತೆ? ಕೊಡ್ಲಿಲ್ಲ. ಓ ಕರೆಕ್ಟ್ ಕೇಳಿದ್ರೆ ಪಪ್ಪರ ಇಲ್ಲ, ಕಾಲಿಡೋಷ್ಟು ಜಾಗ ಕೊಡ್ಲಿಲ್ಲ ಅಂದ್ರೆ ಏನ್ರಿ ನಂಬಿಕೆ? ಅಂತ ಮನುಷ್ಯನ್ಗೆ ಏನಂದ್ಬಿಟ್ರೆ ನಂಬಿಕೆ ತಂದೆ ಅಂತ ಅನ್ಬಿಟ್ರು. ಅವ್ರ ಮುಂದೆ ಎಲ್ಲ ನಾವೆಲ್ಲ ಏನಿಲ್ಲ. ಏನ ಯೋಚನೆ ಮಾಡಿ, ಅವ್ರಿಗೆ ಭೂಲೋಕದ ಆಶೀರ್ವಾದ ಹೇಳಿರೋದು ಆ ಭೂಮಿಯಲ್ಲಿ. ನೋಡಪ್ಪ ನಿನ್ ಕಣ್ಣಿಗೆ ಏನ್ ನೋಡ್ತಾ ಇದೆಲ್ಲ ಕೊಡ್ತೀನಿ ಅಂತಂದ್ರು. ಬರಡು ಭೂಮಿ ಆದ್ರೂ ಕೂಡ ನಂಬಿಕೆಯಿಂದ ಹೋಗ್ಬೇಕಾದ್ರೆ ಏನಂದ್ ಹೇಳ್ಕೊಂಡ್ಲ. ಅವ್ರ ಬೈಬಲ್ ಓದ್ತಿರಿ, ಈ ನಂಬಿಕೆಯಿಂದ ಅವ್ರ ಎಲ್ಲಾ ಕಡೆ ಡೇರೆಗಳ ಹಾಕೊಂಡು ಹೆಂಗಿದ್ರಂತೆ, ಪ್ರದೇಶಿಗಳ ತರ ವಾಸ ಮಾಡಿದ್ರಂತೆ, ಪ್ರವಾಸಿಗಳ ತರ ವಾಸ ಮಾಡಿದ್ರಂತ ನೋಡಿ. ಅದಕ್ಕೆ ಏನ್ರಿ ಸತ್ಪುರುಷರು ಎಷ್ಟೋ ಪ್ರವಾದಿಗಳು ಇದನ್ನ ನೋಡೋದಿಕ್ ಆಸೆ ಪಟ್ರಂತೆ. ನೋಡಲಿಲ್ಲ, ನೀವು ಕೇಳುತ್ತಿರುವ ಸಂಗತಿಗಳು ಅವರು ಕೇಳಬೇಕೆಂದು ಅಪೇಕ್ಷಿಸಿದರು, ಕೇಳಲಿಲ್ಲ. ಅವ್ರು ಕೇಳೋದಿಕ್ಕೆ ಅಂತ ಆಸೆ ಪಟ್ರಂತೆ. ಇದೇನೋ ಈ ತರ ಈತರ ಬೈಬಲ್ ಕ್ಲಾಸ್, ಅಬ್ರಾಮ್ ಇಸಾಕು ಯಾಕೋಬು ಇಲ್ಲ ಡ್ಯಾನಿಯಲ್ ಜೋಬ್ ಕಾಲದಲ್ಲಿ ಇದ್ರೆ ಏನ್ ಮಾಡಿರೋರು? ಅಯ್ಯೋ ಏನ್ರಿ ಸೂಪರ್ ಆಗಿ ವರ್ಲ್ಡ್ ಪೂರ ಏನ್ ಮಾಡ್ಬಿಟ್ಟಿರೋರು, ಫೇಸ್ಬುಕ್ ಟ್ವಿಟರ್ ಗಿಟರ್ ಎಲ್ಲ ಇವ್ರದೇ ಹೊಡ್ಬಿಟ್ಟಿರೋರು ಅಲ್ವರ. ಅದ್ಗೆ ನೋಡ್ಬೇಕಾರೆ ಏನ್ರಿ, ಕೇಳೋದಿಕ್ ಆಸೆ ಪಟ್ರೆ ಏನಾಗಿಲ್ಲ, ಕೇಳಲಿಲ್ಲ. ಯೇಸುಕ್ರಿಸ್ತ ಹೇಳ್ತಾರ ಅಬ್ರಾಹಮ್ ಏನ್ರಿ ನನ್ನ ದಿವಸದಲ್ಲಿ ಒಂದು ದಿವಸ ನೋಡ್ಬೇಕು ಅಂತ ಏನ್ ಮಾಡಂತೆ, ಆಸೆ ಪಟ್ರವರು ನೋಡ್ರ. ಅದ್ಗೆ ಅವಾಗ ಇದ್ದಂತ ಆಸೆ ಏನ್ ಡಿಸೈರ್, ಏನ್ ಒಂದು ಗೌರವ. ಸೃಷ್ಟಿಕರ್ತ ಒಬ್ಬ ವ್ಯಕ್ತಿನ ಕರೆದಿ ಅವ್ರ ಮರ್ಯಾದೆ ಕೊಡ್ತಾರೆ, ಏನ್ ಗ್ರೇಟ್ ಹಾನರ್. ಇದನ್ನೇ ದೇವ್ರ ನಮ್ಗೆ ಏನ್ ಮಾಡೋರೆ ಕೊಟ್ಟವ್ರೆ ಅಲ್ವರ. ಈ ಈ ಅಮೂಲ್ಯವಾದಂತ ಸತ್ಯನ ನಾವು ಕೇವಲವಾಗಿ ಏನ್ ಮಾಡಕೋಬಿಡ್ದು, ಎಣ್ಸಕ್ ಹೋಗ್ಬಾರ್ದು. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಯಾರನ್ನ ದೇವ್ರ ಫಸ್ಟೇ ಮುಂದ್ ಕುರ್ತ್ಬಿಟ್ರೋ, ದೇವ್ರ ಫಸ್ಟ್ ಏನಪ್ಪ ಮಾಡೋದ್ರೆ ಅವ್ರಿಗೊಂದು ಮರ್ಯಾದೆ ಕೊಟ್ರ. ಏನ್ ಮರ್ಯಾದೆ ಅಂದ್ರೆ ಸತ್ಯಕ್ಕೆ ಕರ್ಕೊಂಬಂದ್ರಂತೆ. ದೇವ್ರ ಕರೀದಿದ್ರೆ ಯಾರು ಈ ಸತ್ಯಕ್ಕೆ ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು, ನಿಮ್ನ ದೇವ್ರೇ ಏನ್ ಮಾಡ್ತಾರೆ ನಿಮ್ಗೆ ಸತ್ಯನ ತಿಳಿಸ್ಕೊಡ್ತಾರೆ. ತಿಳಿಸ್ಬಿಟ್ಟು ನಿಜವಾದ ಯೇಸು ಕ್ರಿಸ್ತಂದ್ ಯಾರು, ಈ ಬಾಬುಲನ್ ಹೇಳ್ತಲ್ಲ ಯೇಸು ಕ್ರಿಸ್ತು, ಅದಲ್ಲಪ್ಪ ಅದೆಲ್ಲ ಡೂಪ್ಲಿಕೇಟ್ ಜೀಸಸ್ ಕ್ರಿಸ್ಟ್, ಬಾ ನೋಡಿಸ್ತೀನಿ ನಿಜವಾದ ಜೀಸಸ್ ಕ್ರಿಸ್ಟ್ ಅಂತಂದ್ಬಿಟ್ಟು ನಿಜವಾದ ಆತನ ಮಗನ ಬಗ್ಗೆ ಹೇಳಿ, ಆತನ ಮಗನಲ್ಲಿರುವಂತ ಎಲ್ಲ ಗುಣಲಕ್ಷಣಗಳು ನಿಮ್ಗೆ ತಿಳಿಸ್ಕೊಟ್ಟು ಆತನ ಮುಖಾಂತರ ನಮ್ಗೆ ನೀತಿವಂತರಾಗಿ ಮಾಡಿ ನೆಕ್ಸ್ಟ್ ಇನ್ನೊಂದು ಲೆವೆಲ್ ಕರ್ಕೊಂಬಂದವ್ರೆ. ಏನಪ್ಪ ಲೆವೆಲು ಅಂತಂದ್ರೆ, ನಮ್ಮನ್ನ ನೋಡಪ್ಪ ಇವೆಲ್ಲ ಕನಿಕರ ಎಲ್ಲ ಇಟ್ಟಿದ್ದೀನಿ ಮುಂದೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ಯಾ ಅಂದ್ರೆ, ಇಲ್ಲ ದೇವ್ರೆ ನನ್ನ ಜೀವನ ಏನ್ ಮಾಡ್ತೀನಿ ನಿನ್ಗೆ ಅರ್ಪಿಸ್ತೀನಿ ಅಂತಂತ ಹೇಳ್ಬೇಕಾರೆ, ಅರ್ಪಿಸು ಬಲಿಯಾಗಿ ಏನ್ ಮಾಡಿದೀನು ಅರ್ಪಿಸು, ಈ ಅಲ್ಪ ಸ್ವಲ್ಪ ಬಲಿ ನಾನೇನ್ ಮಾಡ್ತೀನಿ ಸ್ವೀಕಾರ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ, ಯಾರು ಹೇಳ್ತಾರೆ? ನಮ್ಮ ತಂದೆ ದೇವ್ರು ಯೋಚನೆ ಮಾಡಿರ್ತೀನಿ. ನಾವು ಯಾರೊಬ್ರು ಮನೆಗೆ ಹೋದವಾಗ
ನಾವು ಏನ್ ಕೊಟ್ರು ತಿನ್ಕೊಂತೀರಾ ಇಲ್ಲ ಕೊಡೋದ್ನೇ ನಾವು ಇಂತ ಡಿಮ್ಯಾಂಡ್ ಮಾಡಕ್ಕಾ ಡಿಮ್ಯಾಂಡ್ ಮಾಡ್ತೀರಾ? ಯಾರೋ ಒಬ್ರು ಮನೆಗೆ ಹೋಗ್ತೀರಪ್ಪ, ಗೆಸ್ಟ್ ಆಗಿ ಹೋಗ್ತೀರಿ ಅದರ ಇವಾಗ ಅವ್ರು ಕೊಡೋದ್ನ ತಿಂತೀರಾ ಇಲ್ಲ ನಾವು ಡಿಮ್ಯಾಂಡ್ ಮಾಡ್ಬೇಕಾ? ಅದನ್ನ ಏನ್ ಮಾಡ್ಬೇಕು, ಹೆಂಗ್ ತಿಂತೀರಿ? ಕೊಂಡ್ಕೊಂಡು ಚೆನ್ನಾಗಿಲ್ಲ ಇದೇನಿದು ಹಿಂಗ್ ಕೊಟ್ಬಿಟ್ರಲ್ಲ ಅಂತ ಹೇಳ್ತೀರಾ? ಹೆಂಗ್ ತಿಂತೀರಿ? ಖುಷಿಯಾಗಿ ಪ್ರೀತಿಯಿಂದ ತಿಂತೀರಿ. ಬಂದ್ಮೇಲೆ ಕೂಡ ಅದನ್ನ ಹಂಗೆ ಮನ್ಸಲ್ಲಿ ಇಟ್ಕೊಂಡಿದ್ದೀರಿ ಬರ್ತಾ ಅದನ್ನ ಊರಲ್ಲ ಅವಾಗೆಲ್ಲ ಅಪ್ಪಿಟ್ಟು ಮಾಡ್ತೀರಾ? ನಾವೇನ ಹತ್ರ ಮಾಡಕ್ ಹೋಗಲ್ಲ, ಯಾಕೆ ಗೊತ್ತಾ? ದಟ್ ಈಸ್ ಅ ರೆಸ್ಪೆಕ್ಟ್ ದೇ ಗಿವನ್ ಟು ಅಸ್. ಅದರ ಅವ್ರ ಕೈಲಿ ಏನಾಗ್ತದೆ ಅದನ್ನ ಕೊಟ್ಟಿರ್ಬೇಕಾದ್ರೆ ಒಂದು ಮರ್ಯಾದೆ, ಅದು ಒಂದು ಗೌರವ. ಅದು ಅದೇ ತರ ದೇವ್ರು ನಮ್ಮನ್ನ ಕರೆದವ್ರೆ ಅಂತಂದ್ರೆ ಏನ್ರಿ, ಅದು ಗ್ರೇಟೆಸ್ಟ್ ಏನ್ರಿ ಪ್ರಿವಿಲೇಜ್. ಅಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ನಾವೆಲ್ಲ ಫಸ್ಟ್ ಆಫ್ ಆಲ್ ಅದೇನಲ್ಲ ಇದಕ್ಕೆ ಯೋಗ್ಯರಲ್ಲ, ಅದ್ರ ದೇವ್ರು ನಮ್ಮನ್ನ ಯೋಗ್ಯತೆ ಆಗಿ ಕನ್ಸಿಡರ್ ಮಾಡಿರ್ಬೇಕ್ರೆ ಅದು ಗ್ರೇಟೆಸ್ಟ್ ಮರ್ಯಾದೆ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಅದು ಒಳ್ಳೆ ಮರ್ಯಾದೆಪ್ಪ. ಏನ್ರಿ ಈ ತರ ಎಲ್ಲ ಏನಾಗಲ್ಲ ದೇವ್ರ ಮಕ್ಳಿಗೆ, ಸಿಗ್ತಾ ಇರೋದು ನಮ್ಗೆ ಏನ್ ಮಾಡೋರು ಕೊಟ್ರಂತೆ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ಮ್ಯಾಗಿಸ್ಟರ್ ಓದ್ತೀರಾ ಇದೇ ಬುಕ್? ಇದೇ ಬ್ರದರ್. ಓದಿ ಸರ್, ಥ್ಯಾಂಕ್ ಯು. ಅನೇಕರು ಊಹಿಸಿರುವಂತೆ ಈಗಿನ ಕಾಲದಲ್ಲಿ ದೇವರ ಕೃಪೆಯ ಬಗ್ಗೆ ತಿಳಿದುಕೊಳ್ಳುವುದೇ ಗೌರವಕ್ಕಿಂತ ಹೆಚ್ಚಿನದು. ಸಾವಿರ ವರ್ಷ ಆಳ್ವಿಕೆ ಯುಗದಲ್ಲಿ ಇಡೀ ಪ್ರಪಂಚಕ್ಕೆ ಮುಕ್ತವಾಗಿರುವ ರಕ್ಷಣೆಯು ದೇವರ ಕೊಡುಗೆಯಾಗಿರುವಂತೆ ದೇವರ ಕೃಪೆಯ ಬಗ್ಗೆ ತಿಳುವಳಿಕೆ ಮತ್ತು ಆತನೊಂದಿಗೆ ಈಗಿನ ಕಾಲದಲ್ಲಿ ಲೋಕದವರಿಗಿಂತ ಮುಂಚಿತವಾದ ಸಂಧಾನದ ಅವಕಾಶವೂ ಸಹ ಒಂದು ವಿಶೇಷವಾದ ಗೌರವವಾಗಿದೆ. ಈ ರೀತಿಯಲ್ಲಿ ಗೌರವ ಹೊಂದಿರುವುದರಾಗಿ ವಿಶ್ವಾಸದ ಮೂಲಕ ನೀತಿ ನಿರ್ಣಯ ಎಂಬ ತಿಳುವಳಿಕೆಯನ್ನು ಹೊಂದಿಕೊಳ್ಳುವುದು ಕರೆಯೊಂದಿಗೆ ಸಾಮರಸ್ಯವುಳ್ಳ ಪರಿಶುದ್ಧತ್ವಕ್ಕೆ ನಡೆಸುವ ಎರಡನೆಯ ಹಂತವೆನಿಸುತ್ತದೆ. ಇದು ಪುನಃ ನಿಮ್ಮಲ್ಲಿ ಸಾಕ್ಷಾತ್ಕಾರಗೊಳ್ಳುವ ಪ್ರಾಮಾಣಿಕತೆಗೆ ಮತ್ತು ಖಚಿತವಾಗಿ ಆಯ್ಕೆಗೊಂಡ ನೂತನ ಸೃಷ್ಟಿಯ ಸದಸ್ಯರಾಗಲು ನಮ್ಮನ್ನು ನಡೆಸುವುದಾಗಿದೆ. ಥ್ಯಾಂಕ್ ಯು ಸರ್. ಸರ್ ನೋಡ್ಬೇಕ್ರೆ ಲೋಕಕ್ಕೆಲ್ಲದಕ್ಕಿಂತ ಮುಂಚಿತವಾಗೇನೆ ದೇವ್ರು ನಮ್ಗೆ ಏನ್ ಮಾಡೋರೆ ಈ ಒಂದು ಗೌರವ ಏನ್ ಮಾಡೋದು ನಮ್ಗೆ ಕೊಟ್ಟಾರೆ ಎಲ್ಲರ. ಸೊ ಲೋಕ ಅಂತ ಪ್ರತಿಯೊಬ್ಬ ಮನುಷ್ಯನ್ಗೆ ಇದು ಕಂಡೀಷನ್ ಅನ್ವಯಿಸಿ ಅನ್ವಯಿಸ್ತದೆ. ಸತ್ಯ ಕೇಳಲಿ ಕೇಳದ್ರೆ ಇರ್ಲಿ, ಸತ್ಯ ತಿಳ್ಕೊಳ್ಳಿ ತಿಳ್ಕೊಂಡ್ರೆ ಇರ್ಲಿ, ಇವಾಗ ತಿಳ್ಕೊಂಡವ್ರಿಗೆ ಇದು ಅನ್ವಯಿಸ್ತದೆ. ತಿಳಿದಿರಂತ ಒಂದು ಮಕ್ಳುಗಳಿಗೂ ಕೂಡ ಕ್ರಿಸ್ತನ ರಾಜ್ಯದಲ್ಲಿ ಇದೇ ಏನಾಗೋದು ಅಪ್ಲಿಕೇಬಲ್ ಏನಾಗೋದು ಅಲ್ಲಿ ಆಗೋದು ಅಲ್ವರ. ಅದಕ್ಕೆ ನಾವು ನೋಡ್ಬೇಕಾರೆ ಏನಂತ ನೋಡ್ತೀರಿ ಅಂದ್ರೆ, ನೋಡಿ ಒಂದು ವಾಕ್ಯ ಓದ್ಬಿಡೋಣ ಯಾವ್ದಕ್ಕೋ ಎಲ್ರಿ ಅಂದ್ರೆ, ಒಂದನೇ ಯೋಹಾನ 5:12 ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಥ್ಯಾಂಕ್ ಯು ಸರ್. ಸೊ ಯಾರು ಮಗನನ್ನು ಅಂಗೀಕರಿಸಿದಾರೋ ಅಂತ ಹೇಳ್ತಾರೆ ಇಂಗ್ಲಿಷ್ ಬರ್ತಾರೆ, ಹಿ ದಟ್ ಹ್ಯಾತ್ ದ ಸನ್, ಹಿ ದಟ್ ಹ್ಯಾಸ್ ದ ಸನ್. ಇಲ್ಲಿ ಅಂಗೀಕಾರ ಅಂತ ಹೇಳ್ಬೇಕ್ರೆ ಯಾವ ತರ ಅಂತ ಹೇಳ್ತಾರೆ, ಒಂದು ಅಂಗಿ ಒಂದು ವಸ್ತ್ರಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಂದ್ರೆ, ಅಂದ್ರೆ ಕ್ರಿಸ್ತನ ಧರಿಸ್ಕೊಳ್ಳೋದು. ಈಗ ಯಾರೋ ಒಬ್ಬರ ಕ್ರಿಸ್ತನ್ನ ಅಂಗೀಕಾರ ಅಕ್ಸೆಪ್ಟ್ ಅಥವಾ ಧರಿಸ್ಕೊಂತಾರೋ ಅವ್ರಿಗೇನಿದೆಯಾ ಜೀವ ಇದೆ ಅಂತ ಹೇಳ್ತಾರೆ. ಇವಾಗ ಹಂಗಾರೆ ಏನರ್ಥ, ನಮ್ಮ ಹಳೆ ಗುಣಗಳನ್ನ ಬಿಟ್ಟು ಅಂದ್ರೆ ನಾವೇನ್ ಮಾಡ್ಬೇಕು ಇದ್ರ ಮೇಲೆ ಕ್ರಿಸ್ತನ್ನ ಧರಿಸ್ಕೊಬೇಕು. ಯಾರು ಧರಿಸ್ಕೊಂತಾರ ಅವ್ರಿಗೆ ಮಾತ್ರ ಜೀವ, ಜೀವ ಬೇಕಾ ಕ್ರಿಸ್ತನ್ ಧರಿಸ್ಕೋ ಅಷ್ಟೇ, ಅವ್ರು ಮಾತ್ರ ಜೀವಂತವಾಗಿರ್ಬೋದು. ಯಾರು ಜೀವಂತವಾಗಿರೋಕೆ ಸಾಧ್ಯನೇ ಇಲ್ಲ. ಈ ಕಂಡೀಷನ್ ಇವಾಗ ಮಾತ್ರ ಅಲ್ಲ, ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರಿಗೂ ಅಪ್ಲಿಕೇಬಲ್. ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿ ಬಂದ್ಮೇಲೆ ಅವನ ಎಲ್ಲಾ ಗುಣಗಳು ಬಿಡ್ಲೇಬೇಕು. ಇವಾಗ ಬಿಟ್ರೆ ಗೆದ್ಕೊಂಡ್ರಪ್ಪ ಏನ್ರ ನಮ್ಗೆ ಪರಲೋಕದ ರಕ್ಷಣೆ ಅಲ್ವರ. ಏನ್ರಿ ಅಮರತ್ವ ದೈವಿಕ ಸ್ವಭಾವ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಕೊಡ್ತಾರೆ ಅಲ್ವರ. ಆದ್ರೆ ಇವಾಗ ತಿಳಿದಿಲ್ಲ ಅಂತಂದ್ರೆ ಪರವಾಗಿಲ್ಲ, ಕ್ರಿಸ್ತನ್ ರಾಜ್ಯದಲ್ಲಿ ಅವಾಗ ಕೂಡ ಇದೇ ಇರೋದು. ಒಂದೇ ಡಿಫ್ರೆನ್ಸ್ ಏನಂತಂದ್ರೆ, ಅವಾಗ ಸೇತಾನ್ ಇರಲ್ಲ, ಆಮೇಲೆ ಅವಾಗ ದೈವಿಕ ಸ್ವಭಾವ ಕೊಡೋದಿಲ್ಲ, ಭೂಲೋಕದ ರಕ್ಷಣೆನೆ. ಹಂಗ ನಮ್ಗೆ ಪರಲೋಕದ ರಕ್ಷಣೆ ಬೇಕು, ಅಮರತ್ವ ಬೇಕು ಅಂತಂದ್ರೆ ಈ ರಿಸ್ಕ್ ಏನ್ ಮಾಡ್ತೀವಿ ಇವಾಗ ತಗೊಂಡ್ಲೇ ಬೇಕು. ಈ ರಿಸ್ಕ್ ತಗೊಂಡ್ರೆ ದೇವ್ರೇನ್ ಮಾಡ್ತಾರೆ ನಮ್ಗೆ ಹೈ ಸೆಕ್ಯೂರಿಟಿ ಏನ್ ಮಾಡ್ತಾರೆ ಕೊಡ್ತಾರೆ. ಅದರ ಏನು ಸೆಕ್ಯೂರಿಟಿ ಅಂದ್ರೆ, ಯಾವ್ದೋ ನಾನೇಪ್ಪ ಮೊನ್ನೆ ನ್ಯೂಸ್ ನೋಡ್ತಾ ಇದ್ನಪ್ಪ, ಯಾವ್ದೋ ಆ ನರೇಂದ್ರ ಮೋದಿದು ಯಾವ್ದೋ ಒಂದು ಕಾರ್ ಇದ್ದಂತಲ್ಲ, ಎಷ್ಟದು ಏನು ಎಷ್ಟು ಕೋಟಿ ಅಂತ 22 ಕೋಟಿನ ಏನು ನೋಡ್ತಾ ಇದ್ದೆ. ಅವರ ಏನ್ ಬೆಂಚ್ಕರಂತೆ ಬಾಂಬ್ ಹೊಡೆದು ಏನಾಗಲ್ವಂತೆ, ಏನಾಗಲ್ವಂತೆ ಅಲ್ಲ ಪರವಾಗಿಲ್ಲಲ್ಲಪ್ಪ, ಬುಲೆಟ್ ಅಲ್ಲಿ ಹೊಡೆದ್ರು ಏನಾಗಲ್ವಂತೆ ಗ್ಲಾಸು ಹೊಡೆದಾಗಲ್ವಂತೆ ಅಲ್ವರ. ಅಂಥ ಒಂದು ಸೆಕ್ಯೂರ್ಡ್ ಆಗಿರೋಂಥ ಏನ್ರಿ ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಇಂಥ
ಏನ್ರಿ ಸೆಕ್ಯೂರಿಟಿ ಕೊಡ್ತಾರೆ ಅಂತಂದ್ರೆ ನಮ್ಮ ಪರಲೋಕ ತಂದೆ ದೇವರು ಇಡೀ ಜಗತ್ತನ್ನೇ ಸೃಷ್ಟಿಕ ಒಂದು ಮಾಡಿರತ ಸೃಷ್ಟಿಕರ್ತನ ಮಕ್ಕಳಾಗಿರೋ ನಮಗೆ ಇನ್ನು ನಮ್ಮಪ್ಪ ಎಷ್ಟು ಪ್ರೊಟೆಕ್ಷನ್ ಕೊಡ್ಬೇಕು ಅವರ ಕೊಟ್ಟೇ ಕೊಡ್ತಾರೆ ಅದರ ಎಲ್ಲಾ ರೀತಿಯಲ್ಲಿ ಏನ್ ಮಾಡ್ತಾರೆ ನಮ್ನ ಸೇಫ್ ಗಾರ್ಡ್ ಮಾಡೇ ಮಾಡ್ತಾರೆ ಅದು ಒಂದು ಕಂಡೀಷನ್ ಏನು ಅಂತಂದ್ರೆ ಏನನ್ಬಿಟ್ರ ನೀವೇನ್ ಧರಿಸ್ಕೊಬೇಕು ಎಲ್ಲಪ್ಪ ಧರಿಸ್ಕೊಬೇಕು ಅಂದ್ರೆ ಹೊರಗಡೆ ತೋರಿಕೆಗಾಗಿ ಧರಿಸ್ಕೊಬೇಕಾ ಅಂತಂದ್ರೆ ಇಲ್ಲ ಹೊರಗಡೆ ತೋರಿಕೆಗೆ ಧರಿಸ್ಕೊಂಡ್ರೆ ಅದರ ನಾವು ನಮ್ಮ ತಂದೆ ದೇವ್ರ ಮಾತ್ರ ಮೋಸ ಮಾಡಕ್ ಸಾಧ್ಯನೇ ಇಲ್ಲ ಅದರ ಸಾಮಿಲ್ ಹೇಳ್ತಾರಲ್ಲ ನಾನು ಮನುಷ್ಯನ ತರ ಏನ್ ನೋಡೋದಿಲ್ಲ ಮುಖವನ್ನು ನೋಡುವನಲ್ಲ ದೇವ್ರು ನೋಡದೆ ಅದರಲ್ಲಿ ನಮ್ಮ ಗುಣಗಳನ್ನ ಮೋಲ್ಡ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳಕ್ಕೆ ಮಾಡಕ್ ಆದಷ್ಟು ಪ್ರಯತ್ನ ಮಾಡಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಗೌರವ ಮಾಸ್ಟರ್ ದೇವರು ನಮ್ಮೊಂದಿಗಿದ್ದಾರೆ ಈ ಆಯ್ಕೆಯ ಪರಿಗಣನೆಯ ಅನುಸರಣೆಯನ್ನು ಇನ್ನು ಮುಂದುವರಿಸುತ್ತಾ ಅಪೋಸ್ತಲನು ತನ್ನ ಭಾಷೆಯನ್ನು ಸರಳಗೊಳಿಸುವಂತೆ ಸಹೋದರರೇ ದೇವರು ನಮಗೋಸ್ಕರ ಅದ್ಭುತವಾದ ಒಂದು ಮಹಾ ಯೋಜನೆಯನ್ನು ಹೊಂದಿದ್ದು ಆ ಯೋಜನೆಯನ್ನು ಕಾರ್ಯರೂಪಗೊಳಿಸುತ್ತಿರುವುದು ನಮಗೆ ಕಾಣುತ್ತಿಲ್ಲವೋ ಈ ಯೋಜನೆಯ ಸಹಕಾರದ ಸಲುವಾಗಿ ಒಂದು ನಿರ್ದಿಷ್ಟ ವರ್ಗದ ಆಯ್ಕೆಯ ಬಗ್ಗೆ ನಿರ್ಧರಿಸಿದ ನಂತರ ಆತನು ಈ ಪರಲೋಕದ ಕರೆಗೆ ನಮ್ಮ ಕರೆಯುವಿಕೆಯನ್ನು ಸಮರ್ಥಗೊಳಿಸುವಂತೆ ನಮಗೆ ದಯೆ ತೋರಿಸಿ ಅದರ ನಿಯಮ ಷರತ್ತುಗಳನ್ನು ಬಯಲು ಮಾಡಿದ್ದಾನೆಂದು ನಮಗೆ ಕಾಣುವುದಿಲ್ಲವೋ ಇದರ ಅರ್ಥ ದೇವರು ನಮ್ಮ ಕಡೆ ಇದ್ದಾನೆ ನಾವು ಈ ಆಯ್ದ ವರ್ಗದವರಾಗಬೇಕೆಂದು ಆತನು ಬಯಸುತ್ತಾನೆ ನಾವು ಇದರಲ್ಲಿ ಒಂದು ಸ್ಥಾನವನ್ನು ಗಳಿಸಿಕೊಳ್ಳುವಂತೆ ಆತನ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ್ದಾನೆ ದೇವರು ನಮ್ಮೊಂದಿಗಿದ್ದರೂ ಸೈತಾನನು ಪಾಪ ಮತ್ತು ಅನುವಂಶಸ್ಥರಿಂದ ಹರಿದು ಬಂದ ನಮ್ಮ ಸ್ವಂತ ಬಲಹೀನತೆಗಳು ಇವೆಲ್ಲವುಗಳೆಲ್ಲವೂ ನಮ್ಮ ವಿರೋಧವಾಗಿದ್ದು ನಮ್ಮನ್ನು ಬಂಧಿಸಿ ನಾವು ಮುಗ್ಗರಿಸುವಂತೆ ಮಾಡುತ್ತವೆಂದು ಕೆಲವೊಮ್ಮೆ ಭಾವಿಸುತ್ತವೆ ಅಲ್ಲವೋ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇರುವುದಾದಲ್ಲಿ ಈ ಯಾವುದೇ ವಿರೋಧಗಳು ನಮಗೆ ಭಯವನ್ನಾಗಲಿ ಕಳವಳವನ್ನಾಗಲಿ ಉಂಟು ಮಾಡಲು ಸಾಧ್ಯವಿಲ್ಲ ಎಂದು ನಾವು ಚಿಂತನೆ ಮಾಡೋಣ ಯಾಕೆಂದರೆ ಆತನು ಇವುಗಳ ಮೂಲಕ ನಮ್ಮನ್ನು ಎಲ್ಲಾ ರೀತಿಯಲ್ಲೂ ನಡೆಸಿಕೊಂಡು ಹೋಗಬಲ್ಲಾತನಾಗಿದ್ದಾನೆ ನಾವು ಪಾಪಿಗಳಿದ್ದಾಗ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ವಿಮೋಚಿಸಿ ಆತನು ತೋರಿಸಿದ ಕೃಪೆಯ ಬಗ್ಗೆ ನಾವು ನೆನಪು ಮಾಡೋಣ ನಾವು ಪಾಪಿಗಳಾಗಿದ್ದಾಗಲೇ ಆತನು ಇವುಗಳನ್ನೆಲ್ಲ ಮಾಡುವುದಾದಲ್ಲಿ ಈಗ ನಾವು ಆತನ ಮಕ್ಕಳಾಗಿರುವಾಗ ಅದಕ್ಕಿಂತ ಎಷ್ಟೋ ಹೆಚ್ಚಿನದು ಆತನು ನಮಗೆ ಮಾಡಬಲ್ಲಾತನಾಗಿದ್ದಾನೆಂದು ನಾವು ಚಿಂತನೆ ಮಾಡೋಣ ನಾವೀಗ ಆತನ ಸ್ವರವನ್ನು ಕೇಳಿದ್ದೇವೆ ನಾವು ಆತನ ಮಗನನ್ನು ಅಂಗೀಕರಿಸಿದ್ದೇವೆ ನಾವು ಆತನಲ್ಲಿ ವಿಶ್ವಾಸವನ್ನಿರಿಸಿದ್ದೇವೆ ಮತ್ತು ಆತನ ಅರ್ಹತೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ ನಾವೀಗ ದೈವಿಕ ಸ್ವಾಭಾವಿಕ ಸ್ವಭಾವಕ್ಕೆ ಆತನ ಕರೆಯನ್ನು ಕೇಳಿಸಿಕೊಂಡಿದ್ದೇವೆ ಮತ್ತು ನಮ್ಮನ್ನು ಪ್ರತಿಷ್ಠೆ ಪಡಿಸಿಕೊಂಡಿದ್ದೇವೆ ನಮ್ಮಲ್ಲಿರುವ ಅಲ್ಪವಾದವುಗಳನ್ನು ಆತನ ಬಲಿಪೀಠದಲ್ಲಿ ಸಮರ್ಪಿಸಿದ್ದೇವೆ ಖಂಡಿತವಾಗಿ ಬಹಳ ಹೆಚ್ಚಿನದನ್ನು ದೇವರು ನಮಗೆ ದಯಪಾಲಿಸುವವನಾಗಿದ್ದಾನೆ ಮತ್ತು ಈ ಸಮಯದಲ್ಲೂ ನಮಗಾಗಿ ಮಾಡುವವನಾಗಿದ್ದಾನೆ ಖಂಡಿತವಾಗಿಯೂ ದೇವರು ಇನ್ನು ಹೆಚ್ಚಿನ ಕೃಪೆ ತೋರಿಸುತ್ತಾನೆ ಆತನು ನನ್ನ ಮಗನನ್ನು ದಾನವಾಗಿ ಕೊಟ್ಟದ್ದಲ್ಲಿ ಪ್ರತಿನಿಧಿಸಿರುವುದಕ್ಕಿಂತಲೂ ಹೆಚ್ಚಾಗಿ ಆತನು ಕೊಡುವುದನ್ನು ಆಲೋಚಿಸಲು ನಮಗೆ ಸಾಧ್ಯವಿಲ್ಲ ಬದಲಾಗದ ದೇವರು ಇನ್ನೂ ನಮ್ಮನ್ನು ಪ್ರೀತಿಸುತ್ತಾನೆಂದು ಮತ್ತು ನಮ್ಮ ಲೌಕಿಕತೆಯನ್ನು ನಿಯಂತ್ರಿಸಿಕೊಳ್ಳಲು ನಮ್ಮ ಪ್ರಯತ್ನವು ಎಷ್ಟೇ ಬಲಹೀನವೂ ಅಸಮರ್ಪಕವೂ ಆಗಿದ್ದರೂ ಸಹ ನಾವು ವಿಶ್ವಾಸದಲ್ಲಿ ಪ್ರೀತಿಯಲ್ಲಿ ಮತ್ತು ಹೃತ್ಪೂರ್ವಕವಾದ ವಿಧೇಯತೆಯಲ್ಲಿ ಆತನಲ್ಲಿ ನೆಲೆಗೊಳ್ಳುವವರಾದರೆ ನಮ್ಮ ಉನ್ನತವಾದ ಆತ್ಮಿಕ ಒಳತಿಗಾಗಿ ಮತ್ತು ಅಂತಿಮವಾಗಿ ನಮಗೆ ನೂತನ ಸೃಷ್ಟಿಯಲ್ಲಿ ಜಾಗವನ್ನು ದೊರಕಿಸಿಕೊಡುವ ದೆಸೆಯಲ್ಲಿ ಎಲ್ಲಾ ಸಂಗತಿಗಳು ನೆರವೇರುವಂತೆ ಆತನು ಮಾಡುತ್ತಾನೆಂದು ನಾವು ಖಚಿತವಾಗಿ ತಿಳಿದುಕೊಳ್ಳಬಹುದು
ದೇವರು ತನ್ನ ಮಗನನ್ನು ನಮಗೆ ದಯಪಾಲಿಸುವುದರಿಂದ ಮತ್ತು ತನ್ಮೂಲಕ ನೂತನ ಸೃಷ್ಟಿಯನ್ನು ಹೊಂದಿಕೊಳ್ಳುವಂತೆ ತನ್ನ ಮಾರ್ಗವನ್ನು ತೆರೆಯುವುದರ ಮೂಲಕ ಉಂಟಾಗಬಹುದಾದ ನಮ್ಮ ಎಲ್ಲ ಅಗತ್ಯತೆಗಳಿಗಾಗಿ ಯೇಸುವಿನಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿರುತ್ತಾನೆ. ಆತನಲ್ಲಿ ದೇವರು ಎಲ್ಲವುಗಳನ್ನು ಉಚಿತವಾಗಿ ನಮಗೆ ದಯಪಾಲಿಸಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರಲ್ಲಿ ನೋಡ್ಬೇಕಾದ್ರೆ ಕಳೆದ ಒಂದು ಪಾಯಿಂಟ್ ಅಲ್ಲಿ ಹೇಳಂತ ರೀತಿಯಲ್ಲಿ ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ಮಾಡ್ತಾರೆ ಹೇಳ್ತಾರೆ. ಅದನ್ನ ಏನಪ್ಪ ಅಂದ್ರೆ ರೋಮಾಪುರದಲ್ಲಿ 8:30 ಓದಿರಲ್ಲ, 30 ಓದಿದ್ಮೇಲೆ ಹೇಳ್ತಾನೆ ಹೀಗಿರ್ಬೇಕಾದ್ರೆ ನಾವು ಏನಂತ ಹೇಳೋಣ, ದೇವ್ರು ನಮ್ ಸಂಗಡ ಇರ್ಬೇಕಾದ್ರೆ ನಮ್ಗೆ ವಿರುದ್ಧ ಯಾರು, ನಮಗೆ ವಿರೋಧಿ ಯಾರು ಅಂತಂತ ಹೇಳ್ಬಿಟ್ಟು 32 ವಚನದಲ್ಲಿ ಏನಪ್ಪ ಹೇಳ್ತಂದ್ರೆ ನಮ್ಗೆ ದೇವರು ಮಗನನ್ನೇ ದಯಪಾಲಿಸಿರ್ಬೇಕ್ರೆ ಇನ್ನೇಂತಾನೆ ಕೊಡ್ದಿರ ಇದ್ಬಿಟ್ಟಾರೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ದೇವ್ರ ತನ್ನ ಪ್ರೀತಿನ ಅಲ್ಲೇ ಏನ್ ಮಾಡ್ಬಿಟ್ರು ನೋಡ್ಬಿಟ್ರು ಅದರ. ಹಂಗಾದ್ರೆ ಅವ್ರಿಗೆ ಫೇವ್ರೆಟ್ ಆಗಿ ಅವ್ರಿಗೆ ಕ್ಲೋಸ್ ಆಗಿರೋದೆ ಒಬ್ರು ಯಾರಂದ್ರೆ ಕ್ರೈಸ್ಟ್ ಜೀಸಸ್. ಅದನ್ನೇ ನಾನು ಕೊಟ್ಬಿಟ್ಟಿದೀನಿ, ಇನ್ನೇನು ಕೊಡ್ಬೇಕು ಹೇಳ್ರಿ, ಅದನ್ನು ಕೂಡ ಚೆನ್ನಾಗಿದ್ದೀನಿ ಸಿದ್ಧವಾಗಿದ್ದೀನಿ ಅಂತಂದ್ಬಿಟ್ಟು ಒಂದು ನೋಡ್ಸ್ಬಿಟ್ರ ಅಲ್ಲಿ. ಸೊ ಅಲ್ಲಿ ನಮ್ಗೇನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ ನಾವು ಪಾಪಿಗಳಾಗಿರ್ಬೇಕ್ರೆ ದೇವ್ರು ನಮ್ಮನ್ನ ಅಷ್ಟು ಪ್ರೀತಿ ಮಾಡಿರ್ಬೇಕಾರೆ ಇವಾಗ ನಾವು ಪಾಪನ ಮಾರ್ಗನ ಬಿಟ್ಟಿದ್ದೀರಿ, ನಾವು ದೇವರು ನಮ್ಗೆ ತಿಳ್ಸ್ಕೊಟ್ಟಂತ ಸತ್ಯದ ಪಕ್ಕ ನಡೆಯೋದಕ್ಕೆ ಏನ್ ಮಾಡ್ತಾ ಇದ್ದೀವಿ ನಾವು ಇವಾಗ ಪ್ರಯತ್ನ ಮಾಡ್ತಾ ಇದ್ದೀರಿ ಅದರ. ಇಷ್ಟು ದಿನ ಮೋಸದಲ್ಲೇ ಬಿದ್ದಿದ್ರಿ, ಅದರ ಒಂದು ದುರ್ವಂಚನೆಗಳಲ್ಲೇ ಬಿದ್ದಿದ್ರಿ, ದುಷ್ಟತನದಲ್ಲೇ ಬಿದ್ದಿದ್ರಿ, ಇವಾಗ ಅದನ್ನ ಬಿಟ್ಟು ಹೊರಗಡೆ ಬರೋಕೆ ಏನ್ ಮಾಡ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀರಿ, ದೇವ್ರ ಮಾರ್ಗ ನಡೆಯೋಕೆ ಏನ್ ಮಾಡ್ತೀರಿ, ಎಫರ್ಟ್ಸ್ ಆಗ್ತಾ ಇದ್ದೀರಿ ಅಲ್ವರ, ಎದ್ದು ಬಿದ್ದು ಏನ್ ಮಾಡ್ತಾ ಇದ್ದೀರಿ, ಓಡ್ತಾ ಇದ್ದೀರಿ. ಹಾಗಿರ್ಬೇಕಾರೆ ದೇವ್ರು ನಮ್ಮನ್ನ ಮೊದ್ಲಿಕ್ಕಿಂತ ಪ್ರೀತಿ ಮಾಡ್ತಾರೋ ಇಲ್ವೋ ಅಂತ ಒಂದು ಪ್ರಶ್ನೆ ಹಾಕಿದ್ರೆ ಖಂಡಿತವಾಗೂ ದೇವ್ರಿಗೆ ಮಾಡ್ತಾರೆ ನಮ್ಮನ್ನ ಮೊದ್ಲಿಕ್ಕಿಂತ ಪ್ರೀತಿ ಮಾಡೇ ಮಾಡ್ತಾರೆ. ನೋಡಿ ರೋಮಾಪುರದಲ್ಲಿ 5:1 ರೋಮಾಪುರದಲ್ಲಿ 5:1 ವಚನ 5 ಓದ್ಕೊಂಬರೋಣ. ವಚನ 6 ಓದೋಣ, 6:7-8. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೇಮಿತ ಕಾಲದಲ್ಲಿ ಯಾರಿಗಪ್ಪ ಯೇಸು ಕ್ರಿಸ್ತು ಪ್ರಾಣ ಕೊಟ್ಟರು ಅಂತಂದ್ರೆ ಏನ್ರಿ, ಭಕ್ತಿಹೀನರಿಗೆ ಅಲ್ವರ. ನಮ್ಗೆ ದೇವ್ರ ಮೇಲೆ ಭಯಭಕ್ತಿ ಇಲ್ವಂತ ಅವಾಗೇನೆ ದೇವ್ರ ಮೇಲೆ ಎಷ್ಟು ಪ್ರೀತಿ ನೋಡ್ಸ್ಬಿಟ್ರು ಅಂದ್ರೆ ತನ್ನ ಮಗನೇ ಮಾಡಿದೆ ಬಲಿ ಕೊಟ್ಟಿದ್ರೆ ಯೇಸು ಕ್ರಿಸ್ತು ನಮ್ಗಾಗಿ ಮಾಡಿದೆ ಪ್ರಾಣ ಕೊಟ್ಟಿದ್ದಾರಂತೆ. ಆಮೇಲೆ ನೆಕ್ಸ್ಟ್ ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ನೀತಿವಂತನಿಗೋಸ್ಕರ ಯಾರಾದ್ರೂ ಪ್ರಾಣ ಕೊಡೋದು ಏನ್ರಿ, ಅಪರೂಪ, ರೇರು, ಕೊಡೋದಿಲ್ಲ, ಕೊಟ್ಟರು ಕೊಡ್ಬೋದು, ರೇರ್ ಅಂತ ಹೇಳ್ತಾರೆ. ಆಮೇಲೆ ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಉಪಕಾರಿಗೋಸ್ಕರ ಏನ್ ಮಾಡ್ಬೋದು, ಯಾರೋ ಒಬ್ರು ಪ್ರಾಣ ಕೊಟ್ಟರು ಕೊಡೋದಕ್ಕೆ ಧೈರ್ಯ ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲಿ ನಾವು ಬೇಸಿಕ್ ಲೆಸ್ ಓದಿದ್ವಿ, ಉಪಕಾರಿಗೂ ಒಬ್ಬ ನೀತಿವಂತ ಮನುಷ್ಯಂಗಿರಂತ ವ್ಯತ್ಯಾಸ. ಅವರ ನೀತಿವಂತ ಮನುಷ್ಯ ಏನು ಅಂತಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಫಾಲೋ ಮಾಡೋದು, ಅನ್ಯಾಯ ಮಾಡೋನಲ್ಲ, ಮೋಸ ಮಾಡೋನಲ್ಲ. ಏನಿದೆಯೋ ಏನು ಒಂದು ರೂಲ್ಸ್ ಇದೆ ಅದರ, ಏನು ಒಂದು ನ್ಯಾಯ ಏನು ಹೇಳ್ತಾರೆ ಅದ್ರ ಪ್ರಕಾರ ಕರೆಕ್ಟಾಗಿ ಅಷ್ಟೇ ಏನ್ರಿ ಫಾಲೋ ಮಾಡೋಂಥದ್ದು. ಆದರೆ ಒಳ್ಳೆ ಮನುಷ್ಯ ಏನಪ್ಪ ಅಂತಂದ್ರೆ ಏನ್ರಿ, ಒಂದು ಹೆಜ್ಜೆ ಏನ್ರಿ ಮುಂದೆ ಹೋಗೋದು, ಏನ್ರಿ ಆ ನ್ಯಾಯ ನೀತಿನ ಬಿಟ್ಟು ಇನ್ನೊಂದು ಸ್ಟೆಪ್ ಏನ್ರಿ ಮುಂದಕ್ಕೆ ಹೋಗೋದು, ಏನಪ್ಪ ಅದು ಅಂತಂದ್ರೆ ಒಳ್ಳೆಯದು ಮಾಡೋಂಥದ್ದು. ಅದರ ಮಾಡಬೇಕು ಅಂತ ರೂಲ್ಸ್ ಇಲ್ಲ ಆದರೆ ಮಾಡೋಂಥದ್ದು. ಅದರ ಉದಾಹರಣೆ ಹೇಳ್ಬೇಕಾರೆ ನಾವೆಲ್ಲ ಎಷ್ಟು ಸತಿ ಟ್ರೈನು ಬಸ್ಸಲ್ಲೆಲ್ಲ ಏನು ಮಾಡ್ತೀರಿ, ಹೋಗಿರ್ತೀರಿ ಅದರ ಕೆಲವೊಂದು ಸತಿ ಅನ್ರಿಸರ್ವ್ ಟಿಕೆಟ್ ತೊಗೊಂಬಿಟ್ಟು ಏನು ಮಾಡ್ತೀರಿ, ರಿಸರ್ವ್ ಕಂಪಾರ್ಟ್ಮೆಂಟ್ ಬಿಡ್ತೀರಿ, ಅವಾಗ ಕೂತ್ಕೊಳಕ್ಕೆ ಜಾಗ ಇರಲ್ಲ, ಎಲ್ಲ ಮಲಗಿರ್ತಾರೆ ಅದರ. ಇವಾಗ ಯೋಚನೆ ಮಾಡಿ, ಇವಾಗ ನಾವು ಯಾರೋ ಒಬ್ಬರು ಮಲಗಿರೋ ಜಾಗದಲ್ಲಿ ಕಾಲ ಹತ್ರ ಸ್ವಲ್ಪ ಜಾಗ ಇರ್ತಾರೆ, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಅವಾಗ ಕೂತ್ಕೊಂಡ್ಬಿಡ್ತೀರಿ, ಅವ್ರು ನಿದ್ದೆ ಹೊಡಿತಾ ಇರ್ತಾರೆ, ಅವರಿಗೆ ಗೊತ್ತಾಗಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಚಕ್ಕಂತ ಎಚ್ಚರಿಕೆ ಆಗಿದ ತಕ್ಷಣ ಅವರು ಏನು ಮಾಡ್ತಾರೆ, ಎದ್ಬಿಟ್ಟು ಏ ಯಾಕೆ ಕೂತಿದ್ರೆ ಎದ್ದೊಳ್ರಿ ಅಂತಂದರೆ ಅದು ನೀತಿವಂತನಾಗಿರಪ್ಪ ಮನುಷ್ಯ. ಹಾಂ, ಅವನದು ರೂಲ್ಸ್ ಅದು, ಅವನು ಟಿಕೆಟ್ ಬುಕ್ ಮಾಡಿದಾನೆ, ಅವನದು ಒಂದು ಅಧಿಕಾರ ಇದೆ ಆ ಸೀಟಲ್ಲಿ, ಅವನೇ ಮಲ್ಗೋದಕ್ಕೆ ಅದರಲ್ಲಿ ಯಾರನ್ನೋ ಬೇರೆ ಕುಣಿಸ್ಕೊಬೇಕು ಅಂತ ಏನಿಲ್ಲ, ರೂಲ್ಸ್ ಏನಿಲ್ಲ, ಅವ್ನು ಕುಣಿಸ್ಕೊಬೇಕು ಅಂತಂದ್ಬಿಟ್ಟಲ್ವರ. ಆದರೆ ಅವಾಗ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಇಲ್ಲೆಲ್ಲ ಆಗಲ್ಲ ಎದ್ದೊಳ್ರಿ, ನಾನು ಟಿಕೆಟ್ ಬುಕ್ ಮಾಡೀನಿ, ಇದು ನನಗೆ ಬೇಕು ಅಂತಂದ್ಬಿಟ್ಟು ಅವನು ನನಗೆ ಹೇಳಿದ್ರೆ ನಾವು ಅವ್ರತ್ತೆ ಏನು ಮಾಡೋಂಗಿಲ್ಲ, ಚರ್ಚೆ ಮಾಡೋಂಗಿಲ್ಲ ಅಲ್ವರ. ಇದು ಒಬ್ಬ ರೂಲ್ಸ್ನ ಫಾಲೋ ಮಾಡೋಂಥ ಒಬ್ಬ ವ್ಯಕ್ತಿ ಮಾಡೋಂಥ ಕೆಲಸ. ಅವನು ಅವ್ನು ಬೇಕಾದ್ರೆ ಏನು ಮಾಡ್ಬೋದು, ಟಿಟ್ಟಿನ ಕರೆದುಬಿಟ್ಟು ನಮ್ಮನ್ನ ಹಿಡಿಸ್ಕೊಟ್ಟು ಕೊಡ್ಬೋದು. ಅವನಿಗೆಲ್ಲ ಅಧಿಕಾರ ಏನಾಗಿದೆ,
ಇದೆ, ಅದು ರೂಲ್ಸ್ನ ಫಾಲೋ ಮಾಡೋಂಥ ಒಬ್ಬ ವ್ಯಕ್ತಿ. ಆದರೆ ಇದೆ ಸರಿ, ಇವನೇನೋ ಬೇಡ ಅಂದ್ಬಿಟ್ಟಂಬಿಟ್ಟು ಪಕ್ಕದ ರೋಗ ಹೋದ್ರೆ ಒಬ್ಬ ಇನ್ನೊಬ್ಬ ಇರ್ತಾನೆ ವ್ಯಕ್ತಿ, ಅವನ ತಂಗಿ ಕೂತ್ಕೊಂಡಿದ್ದಾರೆ, ಅವನ ಎದ್ದು ಸರಿ ಏನು ಸರ್ ಅವ್ರ ಚೀಟಿ ಇಲ್ವಾ ಪರವಾಗಿಲ್ಲ ಸರ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ ಪರವಾಗಿಲ್ಲ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಅವ್ನು ಜಾಗ ಬಿಟ್ಟರೆ ಅವಾಗ ಇವನ್ಗೇನು ಹೇಳ್ತೀರಿ, ಒಳ್ಳೆ ಮನುಷ್ಯ ಉಪಕಾರಿ ಅಲ್ವರ. ಸೊ ಉಪಕಾರಿಗೂ ನೀತಿವಂತನಿಗೂ ಇದೆ ಇರೋ ವ್ಯತ್ಯಾಸ. ಇವಾಗ ಇಬ್ಬರು ಜನಗಳಲ್ಲಿ ಜನರು ಯಾರನ್ನ ಪ್ರೀತಿ ಮಾಡ್ತಾರೆ, ಯಾರನ್ನ ತುಂಬಾ ಲೈಕ್ ಮಾಡ್ಬೋದು ಹೇಳ್ರಿ ಈ ಇಬ್ರು ಜನಗಳಲ್ಲಿ? ಎರಡನೇ ಅವನ ಮೊದಲನೇ ಅವನ ಉಪಕಾರ ಎರಡನೇ ಅವನು ಅಲ್ವರ. ಯಾಕೆ ಅಂತಂದ್ರೆ ಅವ್ನು ಏನ್ ಮಾಡ್ದ ಅಂತಂದ್ರೆ ಅವ್ನ ಜಾಗ ಬಿಟ್ಕೊಟ್ಟ ಅಲ್ದರ, ಅವ್ನ ಜಾಗ ಏನ್ ಮಾಡ್ತಾನೆ ಪುರಲ್ಲ ಅನ್ಸಿಸ್ಕೊಂಡು ಹೋಗೋಣ ಅಂತಂದ್ರ. ಸೊ ಇದು ಉಪಕಾರಿ. ಏನ್ ಹೇಳ್ತಾರೆ ಇಂಥ ವ್ಯಕ್ತಿಗೆ ಯಾರಾದ್ರು ಸಾಯಪ್ಪ ನೀವು ಅವನಿಗೆ ಸ್ವಲ್ಪ ಪ್ರಾಣ ಕೊಡ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಕೊಟ್ಟರು ಕೊಡ್ಬೋದು. ಆದ್ರೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ನೋಡ್ತಲ್ಲ ಅವ್ರಿಗಂತೂ ಏನ್ ಮಾಡೋದಿಲ್ಲ, ಯಾರು ಬರೋದಿಲ್ಲ ಅಂತ ಹೇಳ್ತಾರೆ. ಇವಾಗ ನಾವು ಈ ಎರಡು ಕ್ಯಾಟಗರಿಲೂ ಇಲ್ಲ ಅಲ್ವರ, ನಾವು ಯಾವ ಕ್ಯಾಟಗರಿಲಿ ಇದ್ದೀರಿ ನೋಡಿ ಹೇಳ್ತಾರೆ. ಎಂಟನೇ ವಾಕ್ಯ ಹೌದಂತೀನಿ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಏನಂತ ಮಾಡಿದಾರೆ, ದೇವರು ತನ್ನ ಪ್ರೀತಿನ ಯಾವ ತರ ಒಂದು ಸಿದ್ಧಾಂತಕ್ಕೆ ನೋಡಿಸಿದಾರೆಪ್ಪ ಅಂತಂದ್ರೆ, ಏನ್ರಿ ಪಾಪಿಗಳಾಗಿರ್ಬೇಕಾರೆ ಏನ್ ಮಾಡೋರೆ ನಮ್ಗೆ ಪ್ರಾಣ ಕೊಟ್ಟ ಅಂತ ವ್ಯವಸ್ಥೆ ಮಾಡಿಂತೀನಿ. ನಾವು ಪುಣ್ಯವಂತರೂ ಅಲ್ಲ, ನಮ್ಮಲ್ಲಿ ಏನ್ರಿ ನೀತಿವಂತರೂ ಅಲ್ಲ, ಉಪಕಾರಿಗಳಲ್ಲ, ಎಂತವ್ರಂತೆ ಹಂಗಿರ್ಬೇಕಾರೆ ಏನ್ರಿ ಒಂದು ಅಲ್ವರ. ಅದಕ್ಕೆ ಅವಾಗೆ ದೇವ್ರ ನಮ್ನ ಅಷ್ಟು ಪ್ರೀತಿ ಮಾಡಿರ್ಬೇಕಾರೆ, ಇವಾಗ ನಾವು ಎದ್ದಿ ಬಿದ್ದಿ ಸ್ವಲ್ಪ ಕುಂಟ್ರಗಳ ತರ ನಡೀತಾ ಇರ್ಬೇಕಾರೆ ದೇವ್ರ ನಮ್ನ ಪ್ರೀತಿ ಮಾಡ್ತಾರ ಇಲ್ಲೋ ಅಂದ್ರೆ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಈ ಫೇತ್, ಈ ನಂಬಿಕೆ ಇದೆ ಗೊತ್ತಾ, ಇದು ಯಾರಿಗಿರ್ಬೇಕು, ನಮಗಿರ್ಬೇಕು ಈ ನಂಬಿಕೆ. ಕೊನೆಯವ್ರಿಗೆ ಮಾಡ್ಬೇಕು, ಉಳಿಸ್ಕೊಬೇಕು ಅದರ. ಅದಕ್ಕೆ ಅಂತಾನೆ ದೇವರೇ ಮಾಡಿದ್ರು ಯೇಸು ಕ್ರಿಸ್ತನ ಮುಖಾಂತರ ಒಂದು ನೀತಿ ವಸ್ತ್ರ ಏನ್ ಮಾಡಿದ್ ನಮ್ಗೆ ಹಾಕ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ಇವಾಗ ದೇವ್ರ ನಮ್ಗೆ ನೋಡ್ಬೇಕಾರೆ ಯಾರ ಮುಖಾಂತರ ನೋಡ್ತಾರೆ, ಕ್ರೈಸ್ಟ್ ಮುಖಾಂತರ ನೋಡ್ಬೇಕಾರೆ ನಾವೆಲ್ಲ ಹೆಂಗಿರ್ತೀರಂತೆ, ಸೂಪರ್ ಆಗಿರ್ತೀರ. ಇವಾಗ ಎಕ್ಸಾಂಪಲ್, ಇವಾಗ ಯಾರು ಮದ್ವೆ ಆಗ್ಬೇಕಪ್ಪ, ಇವಾಗ ಮದ್ವೆ ಮನೆಗೆ ಹುಡುಗಿ ನೋಡಕ್ ಹೋದಾಗ ನಾವ್ ಏನ್ ನೋಡ್ತೀರಿ, ಹುಡುಗಿಯಲ್ಲಿ ಹುಡುಗಿನ ಕರ್ಕೊಂಡ್ಬಂದು ನೋಡಿಸ್ತಾರೆ ಅಲ್ವರ. ಅಲ್ವರ ಹುಡುಗಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು ನೀಟಾಗಿ ಡ್ರೆಸ್ ಆಗಿರ್ತಾರೆ. ಹುಡುಗಿನಲ್ಲಿ ಏನ್ ನೋಡ್ತೀವಿ ನಾವು ಫಸ್ಟ್? ಸೌಂದರ್ಯ ಎಲ್ಲಿ ಕಾಣಿಸ್ತದೆ? ಅರೆ ಫೇಸ್ ಅಲ್ವರ. ಫೇಸ್ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ, ಫೋಟೋ ರಿಜೆಕ್ಟ್ ಮಾಡ್ಬಿಡ್ತೀರಿ ಅಲ್ವರ. ಹಂಗಾರೆ ನೋಡೋದು ಫೇಸ್, ನಮ್ಮ ಫೇಸ್ ವ್ಯಾಲ್ಯೂ ಯಾರು? ಕ್ರಿಸ್ತನ, ಯೇಸು ಕ್ರಿಸ್ತನು. ಅದಕ್ಕೆ ಯೇಸು ಕ್ರಿಸ್ತನ್ ತಲೆಯಾಗಿ ಇಟ್ಬಿಟ್ಟವ್ರೆ ಅದರ. ನಾವೆಲ್ಲ ಏನ್ರಿ ದೇಹದ ಅಂಗಗಳು, ಯಾರು ಮಕ್ಕ ಮುಚ್ಕೊಂಡ್ ತಿರ್ಗಾಡ್ತಾರೆ ಎಲ್ಲಾರ ನೋಡಿದಿರಾ, ತಲೆ ಮುಚ್ಕೊಂತಾರ, ಓಕೆ ಮಕ್ಕ ಮುಚ್ಕೊಂತಾರ ಅದ್ರ ನೋಡ್ರ. ಕ್ರೈಸ್ಟ್ ಯಾವಾಗೂ ಓಪನ್. ಇವಾಗ ನಮ್ಮ ದೇಹಕ್ಕೆ ಅಂಗಗಳಾಗಿರೋ ನಮಗೇನೆ ಬಟ್ಟೆ ಹಾಕ್ಬಿಟ್ಟಿರೋದು, ಯಾಕೆ ನಾವೆಲ್ಲ ಹೆಂಗಿದ್ರಿ ಒಬ್ಬರು ಒಂದೊಂದ್ರ ಒಂದೊಂದ್ ಡಿಸೈನ್ ಅಲ್ಲಿ ಇದ್ರಿ ಅದರ. ನಮ್ಮ ಬಟ್ಟೆಗಳಾಗದೆ ಇದ್ರೆ ನೋಡಕ್ಕೆ ಲಾಯಕ್ ಆಗಿರಲ್ಲ ಅದರ. ಅದಕ್ಕೆ ಏನ್ ಹೇಳ್ತಾರೆ ಬೈಬಲ್ ನೋಡ್ತಿರಲ್ಲ, ಯೇಸು ಕ್ರಿಸ್ತನ್ ನಮ್ಮನ್ನ ದೇವ್ರ ಮುಂದೆ ಶುದ್ಧ ಕನ್ಯೆ ಅಂತ ಪ್ರೆಸೆಂಟ್ ಮಾಡ್ಬೇಕು ಅಂತಂದ್ಬಿಟ್ಟು ಯಾವ ತರ ವಸ್ತ್ರನ ರೆಡಿ ಮಾಡ್ತಾ ಇದ್ರಂತೆ, ಒಂದು ಸುಂಕು, ಆಮೇಲೆ ಸುಕ್ಕು, ಕಳಂಕ, ಆಮೇಲೆ ಒಂದು ಕೊರತೆ ಇಲ್ದಿರೋದು. ಅಂದ್ರೆ ಏನೋ ಇಂಗ್ಲಿಷ್ ಬಿಡ್ತಾರೆ ವಿತೌಟ್ ವ್ರಿಂಕಲ್, ಬಟ್ಟೆ ಹಾಕೊಂಬೇಕಾರೆ ಐರನ್ ಮಾಡಿದ್ರೆ ಹಾಕೊಂಡ್ರೆ ಹಂಗಿರ್ತದೆ, ಹಂಗೆ ವ್ರಿಂಕಲ್ ವ್ರಿಂಕಲ್ ಆಗೆ ನೋಡಕ್ಕೆ ಚೆನ್ನಾಗಿರಲ್ಲ. ಇಸ್ತ್ರಿ ಮಾಡ್ಕೊಂಡ್ರೆ ಹಂಗಿರ್ತದೆ, ಆಹಾ ಹಾ ಏನ್ ಲಕ್ಷಣ, ಏನ್ ಗೆಟಪ್ ಅದರ. ಇದೇ ದೇವ್ರ ನಮ್ಮನ್ನ ಕ್ರಿಸ್ತನಲ್ಲಿ ಬ್ಯೂಟಿಫುಲ್ ಆಗಿ ಏನ್ರಿ ಪ್ರೆಸೆಂಟ್ ಮಾಡ್ಬೇಕು ಅಂತಿದ್ದಾರೆ ಅಲ್ವರ ರಾಜನ ಮುಂದೆ. ಅದರ ನಮ್ಮ ಪರಲೋಕ ತಂದೆ ದೇವ್ರ ಮಗನ್ಗೆ ಏನ್ ಮಾಡ್ತಾರೆ, ಸುಮ್ನೆ ಯಾರಾದ್ರೂ ಕಾಟಚಾರ ಹುಡುಗಿನ ಕಟ್ಬಿಡ್ತಾರ ತಗೊಂಡ್ಬಿಟ್ಟು ಅದರ ಏನ್ ಮಾಡ್ತಾರೆ ದೇವ್ರ ಅದರ ಒಂದು ಎಲ್ಲಾ ರೀತಿ ಗುಣವಂತಿ ಜ್ಞಾನೋಕ್ತಿ 31 ಅದೇ ಬತ್ತಲ್ಲ ಗುಣವಂತಿ ಆದಂತ ಅದರ ಅವಳು ಯಾವ್ದಕ್ಕಿಂತ ಬೆಲೆ ಉಳ್ಳದಂತೆ, ಅವಳಕ್ಕಿಂತಲೂ ಶ್ರೇಷ್ಠ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳಲ್ಲ ಒಂದ್ ಸಮಯದಲ್ಲಿ ಏನ್ ನೋಡ್ರಂತೆ, ಒಂದು ಮುತ್ತನ್ ನೋಡದಂತೆ, ಮುತ್ತನ ವ್ಯಾಪಾರ ಮಾಡಂತ ವ್ಯಾಪಾರಿಗೆ ಏನಾಗಿದ್ದಾರೆ, ಹೋಲಿಕೆ ಆಗಿದ್ದಾರೆ. ಕರೆಕ್ಟಾ? ಯೇಸು ಕ್ರಿಸ್ತ ಏನ್ ಹುಡುಕ್ತಾವ್ರೆ, ಮುತ್ತನ್ ಹುಡುಕ್ತಾ ಅವ್ರೆ. ಯಾರು ಮುತ್ತಂದ್ರೆ? ನಾವೇ ಮುತ್ತಿನಂತ ಯಾರಿರ್ಬೇಕು?
ಆ ಹುಡುಗಿ ನೋಡಿದ ತಕ್ಷಣ ಕ್ರೈಸ್ತ ಏನ್ ಮಾಡಾರಂತೆ, ಏನ್ ಮಾಡಾರಂತೆ, ಬದುಕನ್ನೆಲ್ಲ ಮಾರಿ ಏನ್ ತಗೊಂಡ್ರಂತೆ, ಆ ಮುತ್ತನ್ನ ಕೊಂಡುಕೊಂಡ್ರು. ಮುತ್ತನ್ ತಗೊಳ್ತಾರೆ, ಮುತ್ತನ್ ತಗೊಂಡ್ತಾರೆ ನೋಡ್ರ. ಅದಕ್ಕೆ ದೇವ್ರು ಇವತ್ತು ಹುಡುಕ್ತಾರದೆ ಅಂತ ಕ್ಯಾಟಗರಿ. ಅದಕ್ಕೆ ನೋಡ್ಬೇಕ್ರೆ ಇದೆಲ್ಲ ನಾವೇನ್ ಮಾಡ್ಬೇಕು, ನಮ್ಮ ಮೈಂಡ್ ಅಲ್ಲಿ ಯಾವಾಗೋ ಇಟ್ಕೊಂಡಿರ್ಬೇಕು. ಅವಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಏನ್ರಿ ನಮ್ಗೆ ಖಂಡಿತ ಹೋಗೋ ದೇವ್ರು ಎಲ್ಲಾ ರೀತಿ ನಮ್ಗೆ ಸಹಾಯ ಮಾಡಿ, ನಮ್ಗೆ ಏನ್ರಿ ನಮ್ಮ ಬಲಹೀನತೆಯಲ್ಲಿ ಆತನ ಬಲವು ಏನಾಗಿರ್ತಾರೆ ಪೂರ್ಣ ಸಾಧಕವಾಗಿರ್ತಾರೆ ಅಂತ ಅಂದ್ಬಿಟ್ರು. ಅಂದ್ರೆ ದೇವ್ರು ಏನ್ ಮಾಡ್ತಾರೆ ನಮ್ಗೋಸ್ಕರ ಫೈಟ್ ಮಾಡೇ ಮಾಡ್ತಾರೆ. ಅಂದ್ರೆ ಒಂದು ಟೈಮ್ ಅಂದ್ರೆ ಏನ್ ಮಾಡ್ತಾರೆ ದೇವ್ರು ಒಂದು ಟೈಮ್ ಅಲ್ಲಿ ಎಲ್ಲಾನು ಏನ್ ಮಾಡ್ತಾರೆ ದೇವ್ರು ಮೋಲ್ಡ್ ಮಾಡ್ತಾ ಇರ್ತಾರೆ. ಅಲ್ವರ ಬೈಬಲ್ ನೋಡಿಂತೀನಿ ನಾವು ಆದಿಯಿಂದಲೂ ತೆಗೆದು ನೋಡಿದ ಎಕ್ಸಾಂಪಲ್ಸ್, ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ ದೇವ್ರನ್ನ ದೇವ್ರು ಯಾವತ್ತು ಕೈ ಬಿಟ್ಟಿದ್ದೆ ಇಲ್ಲ. ಅಬ್ರಾಹ್ಮ ಅಪ್ಪ ಅವ್ರ ತಂದೆ ದೇಶನ ಬಿಟ್ಟು ಬಂದ್ಬಿಡ್ತಾರೆ, ಅದ್ರ ದೇವ್ರ ಅಬ್ರಾಹ್ಮನ ಕೈ ಬಿಟ್ರ ಇಲ್ವಲ್ಲ. ಅಬ್ರಾಹ್ಮ ಏನ್ ಮಾಡಿದ್ರು, ಈ ಜಾಗನೆಲ್ಲ ಕೊಡ್ತೀನಿ ಅಂತಂದ್ರು. ನಿವಾಸಕ್ಕಾಗಿ ಏನ್ ಮಾಡ್ಲಿ, ಏನ್ ತೊಂದ್ರೆ ಮಾಡಿಲ್ಲ, ಊಟ ತಿಂಡಿ ಬಟ್ಟೆ ಬರಕ್ಕೆ ಏನ ತೊಂದ್ರೆ ಮಾಡಿದ್ರ ಇಲ್ಲ. ಅವ್ನ ಸಂತತಿಯನ್ನ ಹೇರಳವಾಗಿ ಏನ್ ಮಾಡಿದ್ರು ಆಶೀರ್ವಾದ ಮಾಡಿದ್ರು. ಅದ್ರ ದೇವ್ರ ಏನ್ ಮಾಡಕ್ ಹೋಗಿಲ್ಲ, ಕೈ ಬಿಡಕ್ ಹೋಗಿಲ್ಲ, ಅವನ್ನ ಲೋತ್ ಬಿಟ್ಟು ಹೋಗ್ಬಿಡ್ತಾನೆ. ಅದರ ಲೋತ್ ಎಲ್ಲ ಬಿಟ್ಟೋಗಿ ಸೋದಮ್ಮನ ಗಮನ ಕೊಟ್ಟೋಗ್ತಾರೆ, ಪಾಪದ್ರ ಮುಳುಗೋಗ್ಬಿಡ್ತಾರೆ. ಆದ್ರೆ ದೇವ್ರು ಅಬ್ರಾಹ್ಮನ್ ಏನ್ ಮಾಡಿಲ್ಲ, ಬಿಡ್ಲೇ ಇಲ್ಲ ಅಲ್ವರ. ಸೊ ಅದೇ ರೀತಿ ಸಾರಾನ ಬಿಟ್ರ, ಸಾರಾ ನಂಬಿಕೆಗೆ ಏನ್ ಮಾಡ್ತಾರೆ 90 ವಯಸ್ಸಲ್ಲಿ ಏನ್ರಿ ಒಂದು ಮಗುನ ಕೊಡ್ತಾರೆ ಅಲ್ರ. ವ್ಯವಸ್ಥೆ ಮಾಡಿ 30 ವಯಸ್ಸಿನಲ್ಲಿ ಸಾರಾಗ ಮಗು ಆಗಿದ್ರೆ ಈ ತರ ಇಸಾಕ ಹುಟ್ಟಿರೋನ, ಯಾರ ಹುಟ್ಟಿರೋನೇನ ಅವನಿಗೇನ ಹೆಸರಿಟ್ಟಿರೋನ. ಆದ್ರೆ 90 ವಯಸ್ಸಲ್ಲಿ ಹುಟ್ಟಿದ್ಕೆ ಏನ ಹೆಸರು ಇಸಾ. ಪದು ಪದಕ್ಕೆ ಅರ್ಥ ಅರ್ಥ ನೋಡಿ ಯಾವಾಗ ಬಂತು, ಅದೇ ಮದ್ವೆ ಆಗಿದ ತಕ್ಷಣ ಟಕ್ ಅಂತ ಮಗು ಹುಟ್ಟಿದ್ರೆ ಸಾರಾಗೆ ಆ ಇಸಾಕ್ ಅಂದ್ರೆ ಹೆಸರಿಟ್ಟಿದ್ರೆ ಎಫೆಕ್ಟ್ ಆಗಿರೋದ, ಎಫೆಕ್ಟ್ ಇರ್ಬೇಕು ಅದರ. ಒಂದು ಹೆಸರಿಟ್ರೆ ಏನಿರ್ಬೇಕು ಹೆಸರಲ್ಲಿ, ತೂಕ ಇರ್ಬೇಕು, ಅರ್ಥ ಇರ್ಬೇಕು. ಗುಡ್, ಅದಕ್ಕೆ ದೇವ್ರ ನೋಡಿ ಎಲ್ಲ ಎಲ್ಲ ಹೇಳ್ಬಿಟ್ಟಾರೆ ಜೀಸಸ್ ಕ್ರೈಸ್ಟ್ಗೆ, ಏಯ್ ಅವನ್ಗೆ ಸೇವೆಯರ್ ಅಂತ ನೀಡ್ರಿ, ರಕ್ಷಕ ಅಂತ ನೀಡ್ರಿ, ಇಮ್ಯಾನುಯೆಲ್ ಅಂತ ನೀಡ್ರಿ. ಅದರ ದೇವ್ರ ಎಲ್ಲ ಆಂಗಲ್ ಅಲ್ಲಿ ಥಿಂಕ್ ಮಾಡ ಏನ್ ಮಾಡೋರು ಹೆಸರುಗಳನ್ನ ಕೊಟ್ಟವ್ರೆ. ಯೋಹಾನನ್ಗೆ ಯೋಹಾನ ಅಂತ ನೀಡ್ರಿ ಅಂತ ಹೇಳ್ತಾರೆ. ಎಲ್ಲದ್ಗೇನ್ರಿ ಅರ್ಥಗಳು ಬೈಬಲ್ ನಲ್ಲಿ ಇದೆ. ಅದೇ ತರ ನೋಡ್ಬೇಕ್ರೆ ಏನ್ರಿ ಎಲ್ಲಾರು ಸೇರ್ಬಿಟ್ಟು ಜೋಸೆಫ್ನ ಮಾರಕ್ ಏನ್ ಮಾಡ್ತಾರೆ, ಹೊಂಚಾಕ್ತಾರೆ. ಅಲ್ದರ ಎಲ್ಲರೂ ಸಾಯಿಸ್ಬೇಕು ಅಂತ ಹಾಕಿದ್ ಪ್ಲಾನ್ ಫಸ್ಟ್ ಪ್ಲಾಟ್, ಗುಂಡಿಲಿ ಹಾಕ್ಬಿಟ್ಟು ಸಾಯಿಸಾಕ್ಬಿಡೋಣ ಅಂತ ಅಂದ್ಬಿಟ್ಟಿದ್ರ. ಆದ್ರೆ ಏನ್ ಮಾಡೋರು ಅವ್ರ ಸಹೋದರಗಳಲ್ಲಿ ಒಬ್ಬನ್ಗೆ ಮನ್ಸ್ ಕೊಟ್ರು ದೇವ್ರು ಸಾಯಿಸೋದ್ ಬಿಡಕೊಣೋ ಮಾಡ್ಬಿಡೋಣ ದುಡ್ಬತ್ತಾರೆ ಅಂತ. ಸರಿ ಹೋಯ್ತು, ಅವ್ನ್ಗೆ ಆ ಒಂದು ದುರಾಸೆ ಇತ್ತು, ದುರಾಸನ್ ದೇವ್ರ ಏನ್ ಮಾಡಿದ್ರು ಉಪಯೋಗಿಸ್ಕೊಂಡ್ರು, ಮಾಡ್ಬಿಡ್ರಿ ಪರವಾಗಿಲ್ಲ ತೊಂದರೆ ಇಲ್ಲ ಮಾಡ್ಬಿಟ್ರಿ ಅಂದ್ಬಿಟ್ಟದ್ರ. ಯಾರು ಕೊಂಡ್ಕೊಂಡ್ರು, ಯಾರಿಗೋ ಮಾಡ್ಬಿಡೋ ಹೋಯ್ತು. ಯಾಕಪ್ಪ ಈಶ್ಮಲ್ಯರ್ಗೆ ಮಾಡ್ಬೇಕಾಗಿತ್ತು, ಐಗುಪ್ ದೇಶವ್ರಿಗೆ, ಎಲ್ಲರ ಅಮೆರಿಕಾ, ಎಲ್ಲರ ಆಫ್ರಿಕಾ ಆ ಕಡೆ ಹೋಗೋರು ಮಾಡ್ಬೋದಾಗಿತ್ತಲ್ಲ. ಯಾಕೆ ಅಂದ್ರೆ ಗಾಡ್ಸ್ ಪ್ಲಾನ್. ಅವರ ಐಗುಪ್ ದೇಶಕ್ಕೆ ಬರ್ಬೇಕಾಗಿತ್ತು, ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಯೋಸೆಫ್ಗೆ ಅವ್ರ ಅಪ್ಪನ ಹತ್ರ ಇದ್ದಿದ್ದ ಎಲ್ಲ ಕಲ್ತಿರೋನು, ಎದ್ದಿ ಬದಿ ಕೆಲಸ ಮಾಡೋದಲ್ಲ, ಒಳ್ಳೆ ಹುಡುಗ ಆಗಿರೋನು. ಆದ್ರೆ ಟಫ್ ಆಗಿರೋಂತ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ಅವನ್ಗೆ, ಇರ್ತಾ ಇರಲ್ಲ. ಎಲ್ಲ ಹೋಗಿ ಕೆಲಸ ಮಾಡೋದು, ಲೆಕ್ಕ ಪತ್ರ ಎಲ್ಲ, ಓಹೋ ಹೆಂಗಿರ್ಬೇಕು, ಯಾರ ಹತ್ರ ಹೆಂಗ್ ಹೆಂಗ್ ನಡ್ಕೊಬೇಕು, ಇವೆಲ್ಲ ಜ್ಞಾನ ಎಲ್ಲಿ ಪಡ್ಕೊಂಡ ಅವನು ಅನುಭವದಲ್ಲಿ. ಅದರ ಎಲ್ಲ ಕಲ್ತ ನೋಡ್ರಿ, ಕಲ್ತ್ಬಿಟ್ಟು ಏನ್ರಿ ಒಂದು ಅಧಿಪತಿ ಸ್ಥಾನದಲ್ಲಿ ಬರ್ಬೇಕಾರೆ ಪಕ್ಕಾ ಇಂಪ್ಲಿಮೆಂಟ್ ಮಾಡ್ತಾ ನೋಡ್ರಿ. ಹೌದಾ, ಏನು ಯಾರಿಗೂ ಅನ್ಯಾಯ ಆಗ್ಬಾರ್ದು, ಎಲ್ಲ ರೀತಿ ಏನಬೇಕು ಸೌಕರ್ಯ ಇರ್ಬೇಕು ಅಂತಂದ್ರ. ದೇವ್ರು ನಮ್ದವ್ರನ್ನ ದೇವ್ರೇ ಮಾಡ್ಲಿಲ್ಲ, ಕೈ ಬಿಡ್ಲಿಲ್ಲ. ಅದ್ರ ಕೈ ಬಿಡತ್ತರ ಅನ್ಸಿದ್ರು ಸರಿ, ದೇವ್ರೇ ಮಾಡ್ಲಿಲ್ಲ, ದೇವ್ರವ್ರನ್ನ ಕೈ ಬಿಡ್ಲಿಲ್ಲ. ಯೋನ ಅದರ ದೇವ್ರಿಂದಾನೆ ಓಡಾಯ್ತಾನೆ, ಅದರ ತಗೋ ಆಕ್ರಿ ಸಮುದ್ರಕ್ಕೆ ಪರವಾಗಿಲ್ಲ, ನಾನಂತೂ ನಾನು ಇಷ್ಟ ನಾನು ಹಿಂಗೆ ಆಟ ಆಡಿದ್ದೀನಿ ಹಿಂಗೆ ಮಾಡ್ತೀನಿ ಅಂತಂದ್ರು. ದೇವ್ರ ಕೈ ಬಿಟ್ರವನ್ನ, ಅದರ ಇವನ್ ದೇವ್ರು ಬಿಟ್ಟವ್ರು ದೇವ್ರು ಇನ್ ಬಿಡ್ಬೇಕಲ್ಲ, ನಮ್ ಲೈಫಲ್ಲಿ ಅದೇ ಮೇನ್. ಅದರ ನೋಡ್ರಿ ಯಾರು ನಮ್ಮನ್ನ ಕೈ ಬಿಡ್ತಾರೋ ಇಲ್ಲೋ, ಒಂದ್ ಪಕ್ಷ ನಾವೇ ಬಿಟ್ಬಿಟ್ಟು ಹೋಗ್ಬಿಡ್ಬೋದು, ಅರೆ ನಮ್ಮನ್ ಯಾರು ಬಿಡ್ಬಾರ್ದು, ದೇವ್ರು ಬಿಡ್ಬಾರ್ದು. ಅದನ್ನ ನೋಡ್ಕೊಬೇಕು ನೋಡ್ರಿ ಯಾವತ್ತು, ಅದರ ದೇವ್ರ ನಮ್ಗೆ ಕೈ ಬಿಡದ ರೀತಿಲಿ ಹಿಡ್ಕೊಬೇಕು ನೋಡಿರ್ತೀನಿ. ಅವ್ರೊಬ್ರು ಇದ್ರೆ ಸಾಕ್ರಿ ಅಂತೀನಿ, ತಗೊಂಡ್ ಕರ್ಕೊಂಬಂದು ಎಲ್ಲಿ ಬಂದ್ಬಿಡ್ತಾರೆ ದಡಕ್ ತಂದಿ ಕರೆಕ್ಟ್ ಆಗಿ ಬಿಟ್ಟು ಅವ್ರ ಕೆಲಸ ಮಾಡತ್ತರ. ಏನ್ ಮಾಡ್ತಾರೆ ದೇವ್ರಲ್ಲಿ ಮಾಡಿಸ್ತಾರ ಅಲ್ವರ. ಅದೇ ತರ ಏನ್ರಿ ಬಿಲಾಮನು ಏನೆಲ್ಲಾ ಪ್ರಯತ್ನ ಮಾಡ್ದಾರಿ ಇಸ್ರೇಲ್ ನ ಚಪ್ಪಿಸ್ಬೇಕು ಚಪ್ಪಿಸ್ಬೇಕು ಅಂತಂದ್ಬಿಟ್ಟು. ಅದರ ಪಾಪ ಅವ್ಗೆ ಏನ್ರಿ ಚಪ್ಪಿಸ್ಬೇಕು ಅಂತ ಮನ್ಸಿಲ್ಲ, ಇವ್ರು ದುಡ್ಡು ನೋಡ್ಸಿ 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 ಪಾಪ ಏನ್ ಮಾಡ್ಬಿಟ್ರು ಅವನ್ನ, ಅವ್ನ ಮೈಂಡ್ನ ಕೆಡಿಸ್ಬಿಟ್ರು. ಅಲ್ರ ದೇವ್ರ ಮಕ್ಳು ಯಾವ ಕಡೆ ಜಾಸ್ತಿ ಮನ್ಸಿರ್ಬಾರ್ದು, ದುಡ್ಡಿನ ಮೇಲೆ ದುಡ್ಡಿನ ಆಸೆ ನೋಡಿಸ್ತಾರೆ ನೋಡ್ರಿ ಅಂತೀನಿ, ಇಷ್ಟು ಅಷ್ಟು ಅಂತ ಟಕ್ ಅಂತ ಏನಾಯ್ತದ ಮೈಂಡ್ ಹೌದಲ್ವಾ. ಓ ಇರು ಸ್ವಲ್ಪ ಯೋಚನೆ ಮಾಡೋಣ. ಫಸ್ಟ್ ಟೈಮ್ ನಾನು ಬಿಲಾಮನ್ ಕತೆ ಓದ್ರಿ ಅಂತೀನಿ ದೇವಚಿತ್ರ, ಯಾವಾಗ ನೋಡೋಣ. ಒಂದ್ ಸ್ವಲ್ಪ ಫಸ್ಟ್ ದುಡ್ಡು ಕಮ್ಮಿ ಇರ್ತಾರೆ, ಎರಡನೇ ಸತಿ ಜಾಸ್ತಿ ಬರ್ತಾರೆ ನೋಡಿ, ಓಹೋ ಅವಾಗ ಏನಾಯ್ತು, ಓ ಇರಪ್ಪ ಸ್ವಲ್ಪ ಯೋಚನೆ ಮಾಡೋಣ. ಅದಕ್ಕೆ ಏನ್ರಿ ಇವೆಲ್ಲ ನಮ್ಗೇನ್ರಿ ಒಂದು ಪಾಠಗಳು ಅಲ್ವರ. ದೇವ್ರ ಏನ್ ಮಾಡ್ತಾರೆ ಅದ್ ನಡ್ಸ್ಕೊಡ್ತಾರೆ. ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ
ಆ ದುಡ್ಡಿನ ಆಸೆಗೆ ಏನ್ ಮಾಡಿದ್ರು, ಏನೆಲ್ಲ ಪ್ರಯತ್ನ ಮಾಡಿದ್ರು, ಅಪ್ಪಲೆ ತಪ್ಪಲೆ ಮಾಡಿದ್ರು, ಏನ್ ಮಾಡೋಕ್ಕಾಗಿಲ್ಲ. ಆ ಒಂದು ಶಪಿಸೋದಕ್ಕೆ ಆಗ್ಲಿಲ್ಲ. ಕೊನೆಗೆ ವ್ಯವಿಚಾರ ಮಾಡಕ್ ಏನ್ ಮಾಡ್ತಾರೆ, ಪ್ರೇರಣೆ ಮಾಡ್ಬಿಡ್ತಾರೆ ಅಲ್ವರ. ಆತರ ದೇವ್ರ ಆದ್ಕೊಂಡ ಮಕ್ಕಳುಗಳನ್ನ ದೇವ್ರ ಮಾಡಕ್ ಹೋಗಲ್ಲ, ಕೈ ಬಿಡೋದಕ್ಕೆ ಹೋಗಲ್ಲ ಅಲ್ವ. ಋತು ಏನ್ ಮಾಡ್ತಾಳೆ, ಅವ ಪಾಪ ಆ ಸ್ತ್ರೀ ಬಂದ್ಬಿಟ್ಟು ಅನ್ಯ ಜನಾಂಗದ ಸ್ತ್ರೀ ಅವರ ಆ ಒಂದು ಮದ್ವೆಯ ಒಂದು ರೂಲ್ಸ್ ಏನಿತ್ತು ಅವರ, ಮದ್ವೆ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರಿಗೂ ಯಾರು ಪಾಲಕ್ ಸತ್ತಂಗೆ, ಏನ್ರಿ ತವ್ರ ಮನೆ ಕರೆಕ್ಟ್ ತವ್ರ ಮನೆ ಅಲ್ವರ, ತವ್ರ ಮನೆಗೆ ಸತ್ತಂಗೆ ಲೆಕ್ಕನೇ. ಅದರ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಬೈಬಲ್ ಹೇಳ್ತಾರಲ್ಲ, ನೀನ್ ತವ್ರ ಮನೆ ಏನ್ ಮಾಡೋದು, ನೀನು ಮರ್ತು ಬಿಡು ಬಿಡ್ಬೇಕು. ಅದರ ರೆಬೆಕ ಮದ್ವೆ ಮಾಡ್ಕೊಂಡ ಮೇಲೆ ಎಷ್ಟು ಹೋಗಿಲ್ಲ ಅವರಪ್ಪ ಮನೆಗೆ, ಹೋಗ್ಲೇ ಇಲ್ಲ ನೋಡ್ರಿ. ನೋಡ್ರ ಲಾರಿ ಬಸ್ ಇಲ್ವಲ್ಲ, ಮಂಡ್ಯ ಮೇಲೆ ಹೋಗ್ಬೇಕಲ್ವ ನೋಡ್ರ. ಇದ್ರು ಹೋಗ್ತಾರಲ್ಲ ಅದ್ ಕ್ಯಾರೆಕ್ಟರ್ ಅದ್ರ ಅದಕ್ಕೆ ನೋಡ್ಬೇಕಾರೆ. ಎನಿವೇ ಏನ್ರಿ ಅವ್ರು ಆರಾಮ್ಗೆ ಏನ್ ಮಾಡ್ಬೋದಿತ್ತು, ಹೋಗ್ಬಿಡ್ಬೋದಾಗಿತ್ತು. ಆಫರ್ ಕೊಟ್ರು ಅತ್ತೆ ನಮ್ಗೇನೋ ಈ ತರ ಯಾರು ಆಫರ್ ಕೊಟ್ರೆ ನಾವೇನ್ ಮಾಡ್ತೀರಿ, ಹೌದಲ್ವಾ. ಇವರೇ ಹೇಳ್ತಾವ್ರೆ ನಾಳೆ ಯಾರು ಕೇಳಿದ್ರು ಇವ್ರ ಮೇಲೆ ಬಿಡೋಣ ಬಿಡು ಅಂತ ಪಟ್ಟಂತ ಹೊಡಕ್ತೀರಿ. ಆದ್ರೆ ಇವ್ರೇನ್ ಮಾಡಿದ್ರು, ಇಲ್ಲ 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 ಆ ಎಳೆ ವಯಸ್ಸಲ್ಲಿ ಹೆಂಗೆ ಬಿಡೋದವ್ರನ್ನ ಅಂತಂದ್ಬಿಟ್ಟು ಏನ್ ಮಾಡ್ತಾರ ಜೊತೆಗೆ ಇದಕ್ಕೆ ಇವ್ರು ರಿಸ್ಕ್ ತಗೊಂತಾರೆ. ಅವಾಗ ಇವ್ರು ರಿಸ್ಕ್ ತಗೊಂಡ ಅವಾಗ ದೇವ್ರ ಲೈಫ್ ಅಲ್ಲಿ ಏನ್ ಮಾಡಿದ್ರು, ರಿಸ್ಕ್ ತಗೊಂಡ್ರು. ಅತಿ ಶ್ರೀಮಂತನಾಗಿರಂತ ಬಹಾಸ್ಗೆ ಏನ್ ಮಾಡಿದ್ರು, ಕೊಟ್ರು. ಅದರ ಯಾರ ಬಡವನ್ ಕೊಡ್ಬೋದಾಯ್ತಲ್ಲ ದೇವ್ರ ನೋಡ್ರಿ ಅಂದ್ರ. ದೇವ್ರ ಮಕ್ಳುಗಳಿಗೆ ಏನ್ ಕೊಡ್ಬೇಕು ಆಶೀರ್ವಾದಗಳನ್ನ ದೇವ್ರ ಏನ್ ಮಾಡ್ತಾರೆ ಕರೆಕ್ಟ್ ಆಗಿ ಇಲ್ಲಿ ಏನ್ ಮಾಡ್ಬೇಕು ಅಂತ ಇರ್ತಾರಲ್ಲ. ಅದಕ್ಕೆ ದಾವಿದವ್ರ ಅಜ್ಜಿ ಯಾರು ಅಂತಂದ್ರೆ ತಕ್ಕಂತ ದಾವಿದ್ ಏನ್ ಮಾಡ್ತಾರೆ ಸ್ಕೂಲಲ್ಲಿ, ಮೈ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮಾಮ್ ಇಸ್ ರೂತ್ ಅಂತ ಏನ್ ಮಾಡ್ತಾನೆ ಹೇಳ್ತಾನೆ ಅಂದ್ರು. ಹೆಂಗಿರ್ತಾರೆ ದಾವಿದ್ ವ್ಯವಸ್ಥೆ ಮಾಡಿದ್ವಿ ಅದರ ಏನಪ್ಪ ನಿಮ್ ಮುತ್ತಜ್ಜಿ ಯಾರು ಅಂತಂದ್ರೆ ಅವರ್ ಅಂತ ಏನ್ ಮಾಡ್ತಾನೆ ದಾವಿದ್ ಹೇಳಿತಾನೆ. ಇವರೆಲ್ಲ ಲಿಸ್ಟ್ ಅಲ್ಲಿ ತಗೊಂಡಿರ್ತೀವಿ, ಇವರೆಲ್ಲ ಒಳ್ಳೆ ಒಳ್ಳೆ ಹೆಂಗಸ್ಗಳ ತಾಮಾರು ಏನ್ ಮಾಡಿದ್ರು ಕತೆ ಓದಿ ಕೇಳಿದ್ರೆ ಇಲ್ಲ ತಾಮಾರ ಕತೆ ತಾಮಾರು ಜೂಡ ಇವೆಲ್ಲ ನೋಡ್ರಿ. ಇವೆಲ್ಲ ನಮ್ಗೆ ಎಕ್ಸಾಂಪಲ್ಸ್ ಅದರ ನಮ್ ಫೈತ್ ಹೆಂಗಿರ್ಬೇಕು. ಇವ್ರು ಇವ್ರನ್ನೇ ಕೈ ಬಿಟ್ಟಿಲ್ಲ ಅಂತ ದೇವ್ರು ಯಾರ್ದ ಯೇಸು ಕ್ರಿಸ್ತ ಎಂತಂದ್ರು, ಎಲ್ಲಾ ದೀರ್ಘದರ್ಶಿಗಳು ಸರಿ ಎಲ್ಲಾ ಪ್ರವಾದಿಗಳು ಸತ್ಪುರುಷರು ಏನ್ರಿ ತಿಳಿಯೋದಿಕ್ ಏನ್ ಮಾಡಿದ್ರು ಅಪೇಕ್ಷಿಸಿದ್ರು. ಆದ್ರೆ ದೇವ್ರ ಏನ್ ಮಾಡಲಿಲ್ಲ ಅವ್ರಿಗೆ ನೋಡ್ರ ಇಷ್ಟೆಲ್ಲಾ ಡೆಮಾನ್ಸ್ಟ್ರೇಟ್ ಮಾಡಿ ಇಷ್ಟೆಲ್ಲಾ ದೇವ್ರಿಗೆ ಫೇತ್ಫುಲ್ನೆಸ್ ನೋಡ್ಸಿ ಹೇಳು ದೇವ್ರೆ ಅಂತಂದ್ರೆ ದೇವ್ರೆ ಅಂತಂದ್ರು ಎಲ್ಲ ಮುಚ್ಚಲ್ಪಟ್ಟಿದ್ದೆ ಅವು ಮಲ್ಕೋಗಪ್ಪಕ್ಕಂದ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮಲ್ಕೊಂಬಿಟ್ರೆ ಹೋಗಿ ಅಂತಂದ್ರು. ಇವಾಗ ನಮ್ಗೆ ಏನ್ ಹೇಳೋರೆ ಬರ್ರಿ 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 ಕಿವಿ ತೆಗಿತೀನಿ ಕಣ್ ತೆಗಿತೀನಿ ನಾವೇನ್ ಮಾಡ್ತೀರಿ, ನಾವೇನ್ ಮಾಡ್ತೀರಿ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀರಿ ಅದರ ಅದರ ಆಮೇಲೆ ಎದ್ದೇಳ್ತೀನಿ ಬಿಡು ದೇವ್ರೆ ನೋಡೋಣ. ಇನ್ ಸ್ವಲ್ಪ ಕೊಡ್ಸಿ ಹಿಂಗ್ ಸ್ವಲ್ಪ ತಗೊಂಡು ಸೋಮೇರ್ ಹೇಳ್ತಾನಲ್ಲ ಸೋಮೇರ್ ಏನ್ ಹೇಳ್ತಾನಂತೆ ಇನ್ನು ಸ್ವಲ್ಪ ತೂಕ ಅಡಿಕೆ ನಿದ್ದೆ ನಿದ್ದೆ ತುಸು ನಿದ್ದೆ ಸ್ವಲ್ಪ ನಿದ್ದೆ ಇನ್ನು ಸ್ವಲ್ಪ ನಿದ್ದೆ ಇನ್ನು ಸ್ವಲ್ಪ ನಿದ್ದೆ 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 ಹಂಗೆ ಹೋದ್ ಏನಾಯ್ತದೆ ಅದಕ್ಕೆ ಹೇಳ್ತಾರಲ್ಲ ಏನಪ್ಪ ಇರುವೆ ನೋಡಿ ನೀ ಏನ್ ಮಾಡು ಜ್ಞಾನವನ್ನು ಕಲ್ತ್ಕೋ ಅದೇನ್ ಮಾಡ್ತಾರೆ ಸುಗ್ಗಿ ಕಲ್ಲಲ್ಲಿ ಎಲ್ಲಾ ಮಕ್ಳು ಮಾಡ್ಬೇಕು ಸೇರಿಸ್ಬೇಕು. ಏನ್ ಸೇರಿಸ್ಕೊಬೇಕು ಫುಡ್ ಎಲ್ಲಿ ಎಲ್ಲಿ ಸೇರಿಸ್ಬೇಕು ಫುಡ್ನ ಸ್ಟೀಲ್ ಪಾತ್ರೆ ಸಾಮಾನಲ್ಲಿ ಇವರು ಶೆಲ್ಫ್ ಅಲ್ಲಿ ತುರ್ಸ್ಬಿಟ್ರೆ ಆಯ್ತಾರ ಅಂದ್ರೆ ಎಲ್ಲ ಎಲ್ಲಿ ತುಂಬಬೇಕು ನಮ್ಮ ಮೈಂಡ್ ಅಲ್ಲಿ ಮನ್ಸಾಕ್ಬೇಕು ತುಂಬಿಸ್ಕೊಬೇಕು. ಯಾಕೆ ಗೊತ್ತಾ ವಯಸ್ಸು ಇರ್ಬೇಕ್ರೆ ಏನ್ರಿ ಯವನಸ್ತನ ಕಾಲದಲ್ಲಿ ಏನ್ ಮಾಡ್ಬೇಕು ಸೃಷ್ಟಿ ಕರ್ತನ ಮರಸ್ತಾ ಇದ್ರೆ ಸಾಯವರೆಗೂ ಏನ್ ಮಾಡ್ತೀರಿ ಸಾಯ ವಯಸ್ಸಲ್ಲಿ ವೆರಿ ಗುಡ್. ಸಾಯ ವಯಸ್ಸಲ್ಲಿ ಅವಾಗ ಯಾರು ನೆನ್ಸ್ಕೊಂತೀರಿ ದೇವ್ರ ಬಗ್ಗೆ ತಿಂಕ್ ಮಾಡ್ತಾ ಇತ್ರಿ. ಇವಾಗ ಕೂತ್ಕೊಂಡು ಅದು ಇದ್ರಲ್ಲೆಲ್ಲ ನಾನ್ ಸೆನ್ಸ್ ಎಲ್ಲ ತಿಂಕ್ ಮಾಡ್ತಾ ಇದ್ರೆ ಸಾಯ ವಯಸ್ಸಲ್ಲಿ ಏನ್ ತಿಂಕ್ ಮಾಡ್ತೀರಿ, ಸಾಯ ವಯಸ್ಸಲ್ಲೂ ಅದೇ ತಿಂಕ್ ಮಾಡ್ತೀರಿ. ಅಯ್ಯೋ ನಾನು ಅನ್ಭವಿಸಿಲ್ಲ, ಅಯ್ಯೋ ಒಟ್ಟೋಯ್ತು, ಅಯ್ಯೋ ಚೆನ್ನಾಗಿ ಅನ್ಭವಿಸ್ಬೇಕಾಯ್ತು, ಅಯ್ಯೋ ಒಟ್ಟೋಯ್ತಲ್ಲಪ್ಪ ವಯಸ್ಸು ಅಂತಂದ್ಬಿಟ್ಟು ಕೊರಕ್ತಾ ಇರ್ತೀರಿ. ಇವಾಗ ಏನ್ ಮನ್ಸ್ಕೊಬೇಕು, ಇವಾಗ ಸೃಷ್ಟಿಕರ್ತ ನೆನ್ಸ್ಕೊಂಡ್ರೆ ಮೈಂಡ್ ಹೆಂಗಿರ್ತಾರೆ ಹೇಳಿ, ಬರೀ ಸ್ಪಿರಿಚುವಲ್ ಆಗಿ ಥಾಟ್ಸ್ ಇರ್ತಾರೆ. ಸಾಯ ಟೈಮಲ್ಲಿ ಹೆಂಗಿರ್ತಾರೆ ಮೈಂಡ್ ಫ್ರೀ ಆಗಿರ್ತಾರೆ. ಅಬ್ರಾಮ್ ಸಾಯ್ಬೇಕಾರೆ ಹೆಂಗ್ ಸತ್ರು ಅಂತೆ ಅರ ಸಂತೋಷವಾಗಿ ಸತ್ರು ಅಲ್ವರ. ಸ್ಯಾಮ್ಯುಯೆಲ್ ಸಾಯ್ಬೇಕಾರೆ ಹೆಂಗ್ ಸತ್ರು ಸಂತೋಷವಾಗಿ ಸತ್ತಿದ್ದು. ಮೋಸೆ ಸಾಯ್ಬೇಕಾರೆ ಏನ್ರಿ ದೇವ್ರ ಮಕ್ಳುಗಳು ಸಾವುಗಳು ನೋಡ್ರಿ ನೀವು ಬೈಬಲ್ ಅದೆಲ್ಲ ಸ್ಟಡಿ ಮಾಡಿವಿ. ನೀವು ಫ್ರೀ ಇರ್ಬೇಕು ಥಿಂಕ್ ಮಾಡಿ ನೀವು ಸ್ಟಡಿ ಮಾಡ್ಬೇಕು. ದಾವಿದ್ದು ಅಲ್ವರ ಮುದಿ ವಯಸ್ಸಲ್ಲಿ ಸಾಯ್ಬೇಕಾರೆ ಹೆಂಗ್ ಸತ್ತಿದ್ದವನು ಕುರುಗಿ 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 ಸತ್ತದ ಅಂದ್ರೆ ಇಲ್ಲ. ದೇವ್ರ ಬಗ್ಗೆ ಧ್ಯಾನ ಮಾಡಿ ಮುದಿ ವಯಸ್ಸಲ್ಲಿ ಬರೀತಾರೆ ಎಷ್ಟೋ ಕೀರ್ತನೆಗಳು ಅಲ್ವರ. ಸೋಲೋಮೋನು ಅಷ್ಟೇ ಅಡ್ವೈಸ್ ಕೊಟ್ಬಿಟ್ಟು ಸತ್ತ, ದಯವಿಟ್ಟು ನಾನು ಮಾಡಿದ್ರೆ ಮಿಸ್ಟೇಕ್ ಏನ್ ಮಾಡಕ್ ಹೋಗ್ಬಿಡಿ ಮಾಡ್ಬೇಡಿ ಅಂತ ನಮ್ಗೆ ಹೇಳ್ಬಿಟ್ ಸತ್ರು. ಸರಿ ನಾವೇನ್ ಮಾಡ್ತೀರಿ, ನಾವೆಲ್ಲ ಸೋಲೋಮನ್ಕಿಂತ ಇನ್ನೂ ಒಂದು ಸ್ಟೆಪ್ ಹೆಡ್, ಅವನ್ಕಿಂತ ದೊಡ್ಡ ಜ್ಞಾನಿಗಳು,
ಅವನೇನ್ ಅನ್ಭವಿಸೋದಪ್ಪ, ನಾನು ಇನ್ನೂ ಸ್ವಲ್ಪ ಅನ್ಭವಿಸ್ಬಿಟ್ಟು ನಾವೇನ್ ಮಾಡೋಣ, ನಾವೊಂದು ಬುಕ್ ಬರೆಯೋಣ ಅಂತ. ಅದರ ಎಲ್ಲಾ ಅನ್ಭವಿಸ್ಬಿಟ್ಟು ನಮ್ಗೆ ಹೇಳಿರೋದು ಎಲ್ಲವೂ ವ್ಯರ್ಥವೇ ವ್ಯರ್ಥ. ಅದಕ್ಕೆ ದೇವ್ರ ನಂಬಿ ದೇವ್ರಿಗೆ ಆಜ್ಞೆಗಳ ಕೈಗೊಂಡು ನಡೆಯದೇನ್ರಿ ಮನುಷ್ಯನ ಒಂದು ದೇವ್ರು ಕೊಟ್ಟಂತ ವಿಧಿ ಅನ್ಬಿಟ್ರ ಅಲ್ವಾರ, ದಟ್ ಈಸ್ ಅವರ್ ಡ್ಯೂಟಿ. ಅದರ ಅದಕ್ಕೆ ನೋಡ್ಬೇಕಾದ್ರೆ ನಮ್ಗೆ ದೇವ್ರ ಮೇಲೆ ಏನಾಗಿರ್ಬೇಕು, ನಂಬಿಕೆ ಇರ್ಬೇಕು. ಇವ್ರನ್ನೆಲ್ಲ ಕೈ ಬಿಡ್ದಿರಂತ ದೇವ್ರು ನಮ್ಮನ್ ಬಿಟ್ಟಾರ? ಯೋಚನೆ ಮಾಡಿ, ಸ್ತ್ರೀಗಳೆಲ್ಲ ಶ್ರೇಷ್ಠರು ಯಾರಂತೆ? ಸ್ತ್ರೀಗಳು ಹುಟ್ಟಿರೋದ್ರಲ್ಲಿ ತುಂಬಾ ಶ್ರೇಷ್ಠರು ಯಾರು? ಸ್ನಾನಿಕನಾದ ಯೋಹಾನ. ಇಷ್ಟು ನೋಡಿ ಅಂತ ಎಕ್ಸಾಂಪಲ್ ಅಲ್ಲಿ ನಾವು ಸ್ನಾನಿಕ ಬಗ್ಗೆನೇ ಹೇಳಲಿಲ್ಲ. ಅವ್ರಿಗೆ ಅವ್ರಕ್ಕಿಂತ ಮಿಗಿಲಾಗಿರಂತ ತ್ಯಾಗ ಮಾಡಿರಂತ ವ್ಯಕ್ತಿಗಳಿಗೆ ದೇವ್ರೇ ಅಂತಂದ್ರ. ಇವರೆಲ್ಲ ಜಾನ್ ದ ಬ್ಯಾಪ್ಟಿಸ್ಟ್ಗಿಂತ ಸ್ವಲ್ಪ ಕೆಳಗಡೆ ಅವರಪ್ಪ ಅಂದ್ರು. ಹಂಗಾದ್ರೆ ಏನ್ ಗ್ರೇಟ್ ನೋಡ್ರಿ, ಯೋಚನೆ ಮಾಡಿ ಅಂತಂದ್ರ, ಇವ್ರಿಗೆಲ್ಲ ಒಂದು ಕೊಟ್ಟಿರಂತ ಒಂದು ಪ್ರೊಟೆಕ್ಷನ್ ದೇವ್ರು ನಮಗ್ ಕೊಡಲ್ವಾ? ಖಂಡಿತವಾಗ ಅದಕ್ಕಿಂತ ಮಿಗಿಲಾಗಿ ಏನ್ ಮಾಡ್ತಾರೆ ದೇವ್ರು ನಮ್ಗೆ? ಕೊಡ್ತಾರೆ, ಕೊಡೇ ಕೊಡ್ತಾರೆ, ಬಿಡದ್ದೇ ಇಲ್ಲ ದೇವ್ರ ಮಕ್ಳನ್ನ. ಯಾಕಂದ್ರೆ ನಾ ಏನ್ರೆ, ನೀವು ನಿಮ್ಮನ್ನ ಮುಟ್ಟದವರು ಯಾರ ಕಣ್ಣಿನ ಗುಡ್ಡಿನ ಮುಟ್ಟದಂತೆ? ಯೆಹೋವನ ಕಣ್ಣುಗಳನ್ನು ತಾಕಿದವನ ಕಣ್ಣುಗುಡ್ಡೆಯನ್ನು ತಾಕಿದವಂತರ ಅಲ್ವರ. ಅದಕ್ಕೆ ಏನಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಸೂಕ್ತ ಸಮಯದಲ್ಲಿ ಖಂಡಿತವಾಗಿ ಏನ್ ಮಾಡ್ತಾರೆ ಬಲ ಕೊಡ್ತಾರೆ. ಅದಕ್ಕೆ ಇವೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಕ್ರಿಸ್ತನ ಗುಣನ ಎಲ್ಲಪ್ಪ ಬೆಳೆಸ್ಕೊಬೇಕು ಅಂದ್ರೆ ಅವ್ರಿಗೆ ತೋರಿಕೆಗಾಗಲ್ಲ, ನಮ್ಮ ಹೃದಯದಲ್ಲಿ ಏನ್ ಮಾಡ್ಬೇಕನ್ನ ಹೃದಯದ ಹಲಿಗೆ ಮೇಲೆ ಏನ್ ಮಾಡ್ಕೋ ಬರೆಯೋದಕ್ಕೆ ಪ್ರಯತ್ನ ಮಾಡ್ಕೊಬೇಕು ಅಲ್ವರ. ಓಕೆ, ಥ್ಯಾಂಕ್ ಯು. ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಆಮ ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್ ಏನು ಅಂತಂದ್ರೆ, ನೆಕ್ಸ್ಟ್ ವೀಕ್ ಇಂದ ನಾವು ವಾಲ್ಯೂಮ್ ಸ್ಟಡಿ ಬುಧವಾರ ಇಟ್ಟರೆ ಪರವಾಗಿಲ್ವಾ ಎಲ್ಲರಿಗೂ? ಓಕೆನಾ? ವೆಡ್ನೆಸ್ಡೇ ಮಂಗಳವಾರ ಬೈಬಲ್ ರೀಡಿಂಗ್ ಇರ್ತಾರೆ, ಬುಧವಾರ ವಾಲ್ಯೂಮ್ ಸ್ಟಡಿ ಇರ್ತದೆ, ನಿಮ್ಗೆಲ್ಲ ಓಕೆನಾ? ಓಕೆ ಬ್ರದರ್. ಓಕೆ ಬ್ರದರ್. ಓಕೆ, ಎಲ್ಲರೂ ಬರ್ತೀರಲ್ಲ, ಏನ್ ತೊಂದರೆ ಇಲ್ಲ ತಾನೆ? ಓಕೆ ರೀ. ಎಸ್ ಬ್ರದರ್. ಸರಿ ಓಕೆ. ಯಾಕಂದ್ರೆ ನಮ್ದು ಐಡಿ ಝೂಮ್ ಐಡಿ ಫ್ರೀ ಇಲ್ಲ, ಸೊ ಬೈಬಲ್ ರೀಡಿಂಗ್ ಏನಾಗ್ತದೆ ತುಂಬಾ ತೊಂದರೆ ಆಗ್ತದೆ, ಅಲ್ಲಿ ಅವಾಗ ಕಟ್ ಆಗೋದು, ತಿರ್ಗಿ ಜಾಯ್ನ್ ಆಗೋದು, ತೊಂದರೆ ಆಗೋದು ಬೇಡ ಅಂತ. ಸೊ ಅದರಿಂದ ನಾವೊಂದು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಇದನ್ನ ಆರ್ಗನೈಸ್ ಮಾಡೋಣ ಅಂತಂದ್ಬಿಟ್ಟು ಬೇರೆ ತರ ಪ್ಲಾನ್ ಮಾಡ್ತಾ ಇದ್ರಿ. ಅಯ್ಯ, ನೆಕ್ಸ್ಟ್ ವೀಕ್ ಇಂದ ಬುಧವಾರ ಇರ್ತಾರೆ, ಅದನ್ನ ನಿಮ್ಗೆ ಇನ್ನೊಂದು 2 days ಅಲ್ಲಿ ಕನ್ಫರ್ಮ್ ಮಾಡ್ತೀನಿ. ಓಕೆನ್ರ? ಸರಿ, ಓಕೆ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡೋಣ.